ಸೂಪರ್ ಡಿಬೇಟ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇವತ್ತು ಚಾನಲ್ ಒನ್ ಕರ್ನಾಟಕದಲ್ಲಿ ವಿಶೇಷವಾದಂತಹ ಅತಿಥಿಗಳು ಇದ್ದಾರೆ. ನಾವು ಕಮಿಂಗ್ ಅಪ್ ಅಲ್ಲಿ ಹೇಳ್ತಾ ಇದ್ದೀವಿ, ಪ್ರಪ್ರಥಮ ಬಾರಿಗೆ ಚಾನಲ್ ಒನ್ ಸ್ಟುಡಿಯೋದಲ್ಲಿ ಮಂಗಳೂರಿನಲ್ಲಿ ಉಪೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಹೊಸ ಕನಸುಗಳನ್ನು ಹೊತ್ತು, ಅದು ಕನಸು ಹೊಸತಲ್ಲ, ಅವ್ರಿಗೆ ಹಿಂದಿನಿಂದ ಇತ್ತು, ಆದರೆ ಹೊಸ ಭಾಷೆಯನ್ನು ಬರೆಯೋದಕ್ಕೆ ಮುಂದಾಕಿದ್ದಾರೆ. ಉಪೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ನಾವು ಅದೇ ಮಾತಾಡ್ತಾ ಇದ್ದಾಗ ಉಪೇಂದ್ರ ಅವರು ಇವತ್ತು ಮಂಗಳೂರಿನಲ್ಲಿ ಬರ್ತಿದ್ದಾರೆ ಅನ್ನೋ ಒಂದು ವಿಷಯ ಗೊತ್ತಾದಾಗ ದ ಫಸ್ಟ್ ಥಿಂಗ್ ಈ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೆ. ಯಾಕಂದರೆ ಸರ್, ನಾರ್ಮಲಿ ನಿಮ್ಮ ಇಂಟರ್ವ್ಯೂಗಳನ್ನು ನಾನು ತುಂಬ ನೋಡ್ತಾ ಫಾಲೋ ಮಾಡ್ತಾ ಬಂದಿದ್ದೀನಿ. ಭಾಳಷ್ಟು ಕಡೆ ನಿಮಗೆ ನೆಗೆಟಿವಿಟಿ ಅನ್ನೋದೇ ಜಾಸ್ತಿ ಬರ್ತಾ ಇರುತ್ತೆ, ನಿಮ್ಮ ಕೈಲಿ ಆಗುತ್ತಾ ಹೇಗೆ ಅನ್ನೋದು. ಸೊ ಫಸ್ಟ್ ಆಫ್ ಆಲ್, ಈ ಒಂದು ಕೆ ಪಿ ಜೆ ಪಿ ಏನನ್ನು ನಾವು ನಿರೀಕ್ಷೆ ಮಾಡ್ಬೋದು? ಅದೇ ಇವಾಗ ನೀವು ಫಸ್ಟ್ ಹೇಳಿದ್ರಿ ಅದನ್ನು, ಎಲ್ಲರಿಗೂ ಏನಂದರೆ ಆಗುತ್ತಾ ಡೌಟ್ಸು. ಹೌದು ಹೌದು. ಸೊ ಆ ಥರ ಒಂದು ಮನಸ್ಥಿತಿ ಇರೋ ದೇಶದಲ್ಲಿ ಏನು ಚೇಂಜು, ಏನು ಬದಲಾವಣೆ ಬಯಸ್ತೀರಾ? ಹೌದು ಅಲ್ವಾ? ನಮ್ಮಲ್ಲೇ ಸಾವಿರಾರು ಡೌಟ್ಸು, ನಮ್ಮಲ್ಲೇ ಆಗಲ್ಲ ಅನ್ನೋ ಮನಸ್ಥಿತಿ. ಸೊ ಏನು ಬದಲಾವಣೆ ಬಯಸೋಕ್ಕಾಗಲ್ಲ. ನಿಜವಾದ ಸತ್ಯ ಏನಂದರೆ ಫಸ್ಟ್ ಬದಲಾವಣೆ ಇಲ್ಲಾಗಬೇಕು. ನಮ್ಮ ಸುತ್ತಮುತ್ತ ನಾವು ಬದಲಾವಣೆ ಮಾಡ್ಕೊಬೇಕು. ನಾನು ಪಾರ್ಟ್ ಆಗಬೇಕು ಬದಲಾವಣೆಯಲ್ಲಿ, ನನ್ನ ಪ್ರಯತ್ನ ನಾನು ಪಡಬೇಕು. ಸೊ ಚಿಕ್ಕ ಚಿಕ್ಕದಾಗ ಆ ಥರ ಸ್ಟಾರ್ಟ್ ಆಗಿಬಿಟ್ರೆ ಅದ್ಭುತ ಆಗೋಗುತ್ತೆ. ಬಟ್ ಎಲ್ಲ ಏನಂತಾರೆ ಅವಾಗ, ಅದನ್ನು ಇನ್ನೊಂದು ಮೈಂಡ್ ಸೆಟ್ ಇದೆ. ಹಂಗಾರೆ ಎಲ್ಲ ನೀವು ನಿಮ್ಮ ಏರಿಯಾ ನೀವು ಮಾಡ್ಕೊಳ್ಳಿ, ನಿಮ್ಮ ಮನೆ ನೀವು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ರೋಡ್ ನೀವು ಚೇಂಜ್ ಮಾಡ್ಕೊಳ್ಳಿ ಅಲ್ಲ. ಕರೆಕ್ಟು, ಬಟ್ ಅದಕ್ಕೊಂದು ಸಿಸ್ಟಮು ಇದೆಯಲ್ವಾ? ಹಂಗಾರೆ ಈ ಸಿಸ್ಟಮ್ನ ನಾವು ಮರೆತು ಬಿಡಬಾರ್ದು. ಹೇಳಿ, ಒಂದು ಸಂವಿಧಾನ ಇದೆ, ಒಂದು ಚುನಾವಣೆ ಇದೆ, ಟ್ಯಾಕ್ಸು ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಹೋಗ್ತಾ ಇದೆ. ಸೊ ಬನ್ನಿ. ಯಾಕಂದರೆ ಇವಾಗ ಒಂದು ಏನಾಗುತ್ತೆ ಅಂದರೆ, ಎಲ್ಲ ನಿಮ್ಮ ನಿಮ್ಮ ಮನೆ ಮುಂದೆ ನೀವು ನೀವೇ ಚೇಂಜ್ ಮಾಡ್ಕೊಂಡು ನೀವು ನೀವೇ ಮಾಡ್ಕೊಂಬಿಟ್ರೆ ಗೌರ್ಮೆಂಟ್ ಏನಕ್ಕೆ ಅಲ್ವಾ? ಹೌದು. ಸೊ ಅಲ್ಲೊಂದು ಸಿಸ್ಟಮ್ ಇದೆ, ಎಲ್ಲರಿಗೂ ಗೊತ್ತದು. ಭಾಳ ವರ್ಷಗಳಿಂದನೇ ಒಬ್ಬರು ಪ್ರಧಾನಿ ಏನು ರಾಜೀವ್ ಗಾಂಧಿ ಅವರು ಹೇಳಿದರು, ಒಂದು ರೂಪಾಯಿ ನಾವು ರಿಲೀಸ್ ಮಾಡಿದ್ರೆ 15 ಪೈಸೆ ಹೋಗ್ತಿದೆ ಜನಕ್ಕೆ ಅಂತ. ಇದನ್ನು ಕೇಳಿನೂ ನಾವೇನು ಮಾಡ್ತಿಲ್ಲ ಅಂದರೆ, ನಾವೆಲ್ಲ ಯುವಕರ ಯುವಶಕ್ತಿನ ಹೌದು ಅನಿಸುತ್ತೆ. ನಾವು ಒಂಥರ ನಮ್ಮ ಬಗ್ಗೆ ನಾವು ನಾಚಿಕೆ ಪಡೋ ಅಂಥ ಪರಿಸ್ಥಿತಿ ಬಂದುಬಿಟ್ಟಿದೆ, ನಾವೇನು ಮಾಡ್ತಾ ಇಲ್ಲ ಅಂತ. ಆಮೇಲೆ ಏನು ನನಗೆ ಅವಾಗ ಮಾಡೋಕ್ಕೆ ಹೊರಟ್ರೆ ಹೆಂಗೆ ಹೊರಡೋದಿದ್ದು? ಎಲ್ಲರೂ ಫಸ್ಟು ನಮ್ಮ ಮೈಂಡಲ್ಲಿ ಬರೋದೇನಂದರೆ, ಫಸ್ಟ್ ಗೆದ್ದುಬಿಡಿ, ಗೆದ್ದಲ್ಲಿ ಆ ಜಾಗ ಆಕ್ರಮಿಸ್ಕೊಂಬಿಡಿ, ಆಮೇಲೆ ಏನೋ ಬದಲಾವಣೆ ಮಾಡ್ಬೋದು ಅಂದ್ಕೊಂಡು. ಹೌದಾ? ಹಂಗಾರೆ ನೋಡೋಣ, ಅನಲೈಸ್ ಮಾಡೋಣ. ನಾನು ಗೆಲ್ಲಬೇಕಾದ್ರೆ ಏನು ಮಾಡ್ಬೇಕು? ಅವಾಗ ಪಾರ್ಟಿ ಫಂಡ್ ಅಂತ ಮಾಡ್ಕೊಬೇಕು. ಏನು ಅವಾಗ ಯಾರ್ಯಾರು ಫೇಮಸ್ ವ್ಯಕ್ತಿಗಳು ಅಥವಾ ಯಾರೋ ರೀಚಬಿಲಿಟಿ ಅಂತಾರೆ, ಇವನು ಗೆಲ್ತಾನೆ, ಗೆಲ್ಲಕ್ಕೆ ಅರ್ಹನಾದ ವ್ಯಕ್ತಿನ ನಾನು ತೊಗೊಬೇಕು ಅಂತ ಆ ಥರದ್ದನ್ನೆಲ್ಲ ಹಿಡಿಯೋದು. ತುಂಬ ತುಂಬ ದೊಡ್ಡ ಫೇಮಸ್ ವ್ಯಕ್ತಿ ಆಗಿರ್ತಾರೆ, ಇನ್ನೇನೋ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವ್ರು ಇಡೀ ಊರಲ್ಲಿ ಹೆಸರು ಮಾಡಿರ್ತಾರೆ, ಅವ್ರದ್ದೇ ಒಂದು ಏನು ಅವ್ರ ಕ್ಷೇತ್ರದಲ್ಲಿ ಅವ್ರ ಹೆಸರು ಮಾಡಿರ್ತಾರೆ. ನೀವು ಇಲ್ಲಿ ಕರ್ಕೊಂಬೋದು ಅವ್ರನ್ನ ನಿಲ್ಲಿಸ್ಬಿಟ್ಟು ಗೆಲ್ಲಿಸ್ಬಿಟ್ಟು ನಮ್ದೊಂದು ಸಿಸ್ಟಮ್ ಈ ಥರ ಮಾಡಿ ಅಂತ ಅವ್ರನ್ನ ಹೆಂಗೆ ಕಮ್ಯಾಂಡ್ ಮಾಡ್ತೀರಾ ನೀವು ಅಲ್ವಾ? ನನಗೆ ಆಮೇಲೆ ಇದನ್ನೆಲ್ಲ ಅನಲೈಸ್ ಮಾಡಿದಾಗ ಅನಿಸಿದ್ದು, ಆ್ಯಕ್ಚುಲಿ ಅರೆ ಇದು ಸಿಂಪಲ್ ಆಗಿದೆಯಲ್ಲಪ್ಪ ಇದು. ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಅಂತ ಏನಕ್ಕಿದೆ, ಸಂವಿಧಾನ ಏನಕ್ಕಿದೆ, ಎಷ್ಟೋ ಜನ ಇನ್ನು ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಎಷ್ಟೋ ಜನ ಅದಕ್ಕೆ ವರ್ಷಾನುಗಟ್ಟಲೆ ವರ್ಕ್ ಮಾಡಿ ಬೇರೆ ಬೇರೆ ದೇಶಗಳಲ್ಲಿ ಹೆಂಗೆ ನಡೀತಾ ಇದೆ, ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಹೆಂಗಿರಬೇಕು, ಒಂದು ಅದ್ಭುತವಾದ ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಮಾಡಿಕೊಟ್ಟಿದ್ದಾರೆ ನಮಗೆ. ಅದರಲ್ಲಿ ವಿದ್ಯಾವಂತರು ಬಂದು ಇಲ್ಲೆಲ್ಲ ಕೆಲಸ ಮಾಡಬೇಕು ಅಂತಲೂ ಮಾಡಿದ್ದಾರೆ. IAS KAS IPS ಎಲ್ಲರೂ ಇದ್ದಾರಲ್ಲಿ. ಆವಾಗ ಈ ಪ್ರತಿನಿಧಿಗಳು, ಜನಪ್ರತಿನಿಧಿಗಳಿಗೆ ಏನಕ್ಕೆ ಇಲ್ಲಿ ಎಜುಕೇಷನ್ ಇಟ್ಟಿಲ್ಲ? ಎಜುಕೇಷನ್ ಬೇಕಾಗಿಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಏನಕ್ಕೆ ಇಟ್ಟಿದ್ದಾರೆ? ಹೌದು, ಜನಸಾಮಾನ್ಯರು ಬಂದು ಇಲ್ಲಿ ನಿಂತ್ಕೊಬೋದು ಅಂತ ಏನಕ್ಕೆ ಮಾಡಿದ್ದಾರೆ ಅಂದರೆ, ರೆಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್. ಸೊ ಈ ನಾವೆಲ್ಲ ಇದ್ದೀವಿ, ನಾವೆಲ್ಲ ಒಂದೊಂದು ಕೆಲಸ ಮಾಡ್ಕೊಂಡು ನಮ್ಮ ಬದುಕು ನಾವು ಸಾಗಿಸ್ತಾ ಇದ್ದೀವಿ. ನಮ್ಗೆ ಇಡೀ ಏರಿಯಾದು ಇದನ್ನೆಲ್ಲ ನೋಡೋದಕ್ಕೆ ನಮಗೊಬ್ಬ ವ್ಯಕ್ತಿ ಬೇಕು, ಅವ್ರನ್ನ ಸೆಲೆಕ್ಟ್ ಮಾಡಿ ನಾವು ಎಲೆಕ್ಟ್ ಮಾಡ್ತೀವಿ. ಅವ್ರ ಕೆಲಸ ಏನು, ಅವ್ರಿಗೂ ಒಂದು ಸಂಬಳ ಫಿಕ್ಸ್ ಮಾಡಿದ್ದೀವಿ, ಅವ್ರಿಗೂ ಕೆಲವು ಫೆಸಿಲಿಟಿ ಸಿಗ್ತಾ ಇದೆ, ಸಂಬಳಕ್ಕೋಸ್ಕರ ಕೆಲಸ ಮಾಡಿ ಅವರು ಪಾರದರ್ಶಕತೆಯಿಂದ ಏನು ದುಡ್ಡಿದೆ ಎಲ್ಲಿಗೆ ತಲುಪಿಸ್ಬೇಕು, ಆ ತಲುಪಿಸೋದಕ್ಕೆ ಏನಾಗಬೇಕು, ಜನಗಳ ಜೊತೆ ಸಂಪರ್ಕದಲ್ಲಿದ್ದು ಈ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ನ ಟ್ರಾನ್ಸ್ಪರೆಂಟ್ ಮಾಡಿ ಅಕೌಂಟಬಿಲಿಟಿ ಇಟ್ಕೊಂಡು, ಓ ಇವರೆಲ್ಲ ಜನಗಳಿಗೋಸ್ಕರ ಕೆಲಸ ಮಾಡಿಸ್ಬೇಕು ಅವರು, ಅದಕ್ಕೆ ಒಬ್ಬ ವ್ಯಕ್ತಿನ ನಾವು ರೆಪ್ರೆಸೆಂಟೇಟಿವ್ ಆಗಿ ನಾವು ಎಲೆಕ್ಟ್ ಮಾಡ್ತೀವಿ. ಇಷ್ಟೇ ಅಲ್ವಾ ಇದು? ಇದನ್ನು ಅವಾಗ ನಮ್ಗೆ ಬೇಕಾಗಿರೋದು ಏನು ಅನ್ನಿಸ್ತಾರೆ, ನಮ್ಮ ನಾಯಕರು ಬೇಡ, ಸೇವಕರು ಬೇಡ, ಏನೇನೋ ನಾವು ಭ್ರಮೆಯಲ್ಲಿದ್ದೀವಿ. ನಾವು ನಮಗೆ ನಾಯಕ ಬಂದ್ಬಿಡ್ತು, ನಾನು ನಾಯಕ, ಇಡೀ ಜಗತ್ತನ್ನು ರಕ್ಷಿಸ್ಬಿಡ್ತೀನಿ, ಇಡೀ ನಿರ್ಮೂಲ ಮಾಡ್ಬಿಡ್ತೀನಿ, ಬಡತನ ನಾನು ಅದು ಮಾಡ್ತೀನಿ ಮಾಡಿ, ಏನೇನೋ ಆಶ್ವಾಸನೆಗಳು, ನಾವು ಕೂಡ ಅದನ್ನು ಕಳ್ಕೊತಾ ಇದ್ದೀವಿ. ಅಥೆಂಟಿಕ್ಕಾಗಿ ನಾವು ಇನ್ಫಾರ್ಮೇಟಿವ್ ಆಗಿ ಏನಿದು ಇವ್ರು ಹೆಂಗೆ ಕೇಳ್ತಾನೂ ಇಲ್ಲ ನಾವು. ಕರೆಕ್ಟ್ ಸರ್, ನೀವು ಬಡತನ ನಿರ್ಮೂಲನೆ ಹೆಂಗೆ ಮಾಡ್ತೀರಾ? ನಾನು ಉದ್ಯೋಗ 10 ಲಕ್ಷ ಜನಕ್ಕೆ ಉದ್ಯೋಗ ಕೊಡೋ ಹೆಂಗೆ ಕೊಡ್ತೀರಾ ಸರ್? ಯಾವ ರೀತಿ ಹೇಳಿ ಒಂದು ಅಂತಲೂ ಕೇಳಲಿಲ್ಲ ಅಂದರೆ ನಾವು. ಸೊ ಅವಾಗ ನನಗನ್ಸಿತ್ತು ಇದನ್ನೆಲ್ಲ ವಿಚಾರ ಮಾಡುವಂಥ ವ್ಯಕ್ತಿಗಳು ಬರಬೇಕಿಲ್ಲಿ. ಓಕೆ, ಒಂದೇ ಸರ್ತಿ ಡ್ರಾಸ್ಟಿಕ್ ಚೇಂಜ್ ಆಗದೆ ಇರ್ಬೋದು,
ಫಸ್ಟು ವರ್ಷ ಸಣ್ಣದಾಗಿ ಚೇಂಜ್ ಆಗಲಿ. ನಾನು ಹೇಳಿ ಇಡೀ ಇಮಿಡಿಯೇಟಾಗಿ ಇಂಡಿಯನ್ ನಾನು ನಾಳೆ ಏನೋ ಅಮೆರಿಕ ಮಾಡ್ಬಿಡ್ತೀನಿ, ಇಂಗಪುರ್ ಮಾಡ್ತೀನಿ ಅಂತಲ್ಲ, ಸಣ್ಣ ಸಣ್ಣದಾಗಿ ಸ್ಟಾರ್ಟ್ ಆದರೆ ಇದು ಆಗ್ತಾ ಹೋಗುತ್ತೆ ಅಂತ. ಅವಾಗ ನನಗನ್ಸಿದ್ದು ಇಲ್ಲಿ ಕಾರ್ಮಿಕರು ಬೇಕು, ನಮಗೆ ನಾಯಕರು ಸೇವಕರು ಬೇಕಾಗಿಲ್ಲ. ಕಾರ್ಮಿಕರು 9 to 6 ಪ್ರಾಪರ್ ಆಗಿ ಕೆಲಸ ಮಾಡಿ ಸಂಬಳ ಕೆಲಸ ಮಾಡೋಂಥ ಒಂದು ಸಿಸ್ಟಮ್ ಬರಬೇಕು. ಎಲ್ಲವನ್ನೂ ಟ್ರಾನ್ಸ್ಪರೆನ್ಸಿ ಮಾಡೋ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಒಂದು ಸಿಸ್ಟಮ್. ಒಬ್ರು ಕಾಲರ್ ಇದ್ದಾರೆ, ಪಬ್ಲಿಕ್ ಕಾಲರ್. ಓಕೆ, ನಮಸ್ತೆ. ನಮಸ್ತೆ, ಚಾನಲ್ ಒನ್ ಕರ್ನಾಟಕದಿಂದ ಮಾತಾಡ್ಬೋದು ನೀವು? ಸರ್ ನಮಸ್ತೆ, ದಿಲೀಪ್ ಅಂತ ಚಾಮರಾಜನಗರದಿಂದ. ಹಲೋ, ಚಾಮರಾಜನಗರದಿಂದ. ಹೌದು ಸರ್. ಹೇಳಿ ಹೇಳಿ ಪ್ರದೀಪ್ ಅವರೇ. ಸರ್ ಉಪೇಂದ್ರ ಅವರು ಸರ್, ಹಾಯ್. ಉಪೇಂದ್ರ ಅವರು ಇದ್ದಾರೆ, ಒಂದು ನಿಮಿಷ. ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್. ನಾನೊಬ್ಬ ಸಾಮಾನ್ಯ ಪ್ರಜೆ. ಅಸಾಮಾನ್ಯ ಪ್ರಜೆ? ಈಗ ಅಸಾಮಾನ್ಯರಾಗ್ಬಿಟ್ಟಿದೀವಿ ನಾವೆಲ್ಲ ಈ ಚಾಮರಾಜನಗರದಲ್ಲಿ. ಏನು ವ್ಯವಸ್ಥೆ ಸರಿ ಇಲ್ಲ. ಇರ್ಲಿ ಇರ್ಲಿ, 5 ವರ್ಷ ಆಯ್ತು ಕಾಂಗ್ರೆಸ್ ಇದೆ ನಮ್ ಚಾಮರಾಜನಗರದಲ್ಲಿ. ಏನು 1 ರೂಪಾಯಿ ಇಂಪ್ರೂವ್ಮೆಂಟ್ ಇಲ್ಲ. ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ ನಡೀತಿದೆ, ಅದನ್ನ ಇಟ್ಕೊಂಡು ನಾವು ಈ ಪ್ರಾಜೆಕ್ಟ್ ಮಾಡಿದ್ದೀನಿ ಆ ಪ್ರಾಜೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣಿಸುವುದೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ ಮಾತ್ರ. ನಮ್ ವ್ಯವಸ್ಥೆ ಎಷ್ಟು ದಯವಿಟ್ಟು KPJP ಬರಬೇಕು, ನಮ್ಮ ಕರ್ನಾಟಕ ಮುಂದೆ ಬರ್ಬೇಕು ಸರ್. ಇಲ್ಲ, ತಮ್ಮಂತ ಯುವಕರು ತಮ್ಮಂತವರು ಬರ್ಬೇಕಿಲ್ಲಿ. ಇದು ನನ್ನ ಆಲ್ರೆಡಿ ನಾ ಮೇಲ್ ನಿಮ್ಮ ಆಫೀಸ್ ಆಲ್ರೆಡಿ ಮೇಲ್ ಮಾಡಿದ್ದೀನಿ. ಓಕೆ, ಇನ್ನೊಂದ್ಸಲ ಮೇಲ್ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲ, ನಾವಿವಾಗ ಸ್ವಲ್ಪ ಈ ಟೂರಲ್ಲಿ ಇದೀವಲ್ಲ, ಬೆಂಗಳೂರಿಗೆ ಹೋಗ್ತಿದ್ದಂಗೆ ನಿಮ್ಮ ಮೇಲ್ ಎಲ್ಲ ಚೆಕ್ ಮಾಡಿ ನಿಮಗೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ನಾವೇ ಬರ್ತೀವಿ. ನಿಮ್ಮ ಈ ಒಂದು ಮಾಡ್ಬೋದು ಅನ್ನೋ ನಂಬಿಕೆ ಇದೆಯಲ್ಲ, ಅದು ಬಹಳ ಮುಖ್ಯ. ನಿಮ್ಮಲ್ಲ ವಿಶ್ವಾಸ ಇರೋದೇ ತುಂಬಾ. 100% ಆಗುತ್ತೆ, 100% ಆಗುತ್ತೆ ಖಂಡಿತ. ನೋಡಿ ಇದು ಯಾಕೆಂದ್ರೆ ಸರ್, ಈಗ ಇಲ್ಲಿ ಜಾತಿ ಮುಖಾಂತರ ಓಟ್ ಹೋಗೋದು, ಈಗ 100 ಲಕ್ಷ ಜನ ಓಟ್ ಬಂದ್ರೆ ಅದ್ರಲ್ಲಿ 4 ಜನ 5 ಜನ ಅಭ್ಯರ್ಥಿ ಅಂತ ಇರ್ತಾರೆ, ಎಲ್ಲ 20-20 ಡಿವೈಡ್ ಆಗ್ಬಿಡುತ್ತೆ. ಬರೀ ಸ್ಟೂಡೆಂಟ್ಸ್ ವಿದ್ಯಾವಂತರು ಮಾತ್ರ ಓಟ್ ಹಾಕಲು ಸಾಕು, ನಾವು ವಿನ್ ಆಗ್ಬೋದು. ಇಲ್ಲ ಖಂಡಿತ, ಎಲ್ಲರೂ ಆಗ್ತಾರೆ, ಒಂದು ವಿಶ್ವಾಸ ಇಟ್ಕೋಣ. ಬಟ್ ಏನಂದ್ರೆ, ನಾವಿಲ್ಲಿ ಹೆಂಗೆ ಗೆಲ್ತೀವಿ, ಇಷ್ಟು ಓಟ್ ಅವ್ರಿಗೆ ಹೋಗುತ್ತೆ, ಇಷ್ಟು ಓಟ್ ನಮಗೆ ಬರುತ್ತೆ ಅನ್ನೋದು ಫಸ್ಟ್ ಬಿಟ್ಬಿಡೋಣ. ನಾವಿಲ್ಲಿ ಹೊರಡಬೇಕಾಗಿ ಇಲ್ಲ, ನಮಗೆ ಬೇಕಾಗಿರೋದು ಚೇಂಜಸ್ ಮಾಡಬೇಕು ಅಂದ್ರೆ ನಾವು ಗೆಲ್ಲಲೇಬೇಕು, ಬೇರೆ ದಾರಿ ಇಲ್ಲ. ಗೆಲ್ಲಬೇಕು ಅಂತಂದ್ರೆ ಟೆಕ್ನಿಕಲ್ ಆಗಿ ಈಗ 1 ರೂಪಾಯಿನೂ ಬೇಡ ಸರ್ ಓಟ್ ಗೆಲ್ಲಕ್ಕೆ. ಈಗ ಎಲ್ಲರೂ ಏನಾದ್ರು ವಿದ್ಯೆ ಬಂದ್ರೆ ಮಾತ್ರ ಆಗಂಗೆ 500 ರೂಪಾಯಿ 100 ರೂಪಾಯಿ ಕೊಟ್ಟರೆ ಅದ್ರಲ್ಲಿ ಬರಲ್ಲ ಅಂತ ಹೇಳ್ತಾರೆ. ಇಲ್ಲ ಖಂಡಿತ, ವಿದ್ಯಾವಂತರುಗಳು ಮತ್ತೆ ಹುಡುಗರು ಯೂತ್ ಮತ್ತೆ ಏನ್ ನಿಮ್ ಫ್ಯಾನ್ಸ್ ಏನಿದ್ರೆ ಅಷ್ಟು ಜನ ಪ್ರೋತ್ಸಾಹ ಕೊಟ್ರೆ ಎಲ್ಲರೂ ಸಹ ಬಂದು ಓಟ್ ಹಾಕಿ ಹಾಕ್ತಾರೆ 100%. ಇಲ್ಲ ಆಗತ್ತೆ, ಏನ್ ಗೊತ್ತಾ, ಬರೀ ಏನೋ ಉಪೇಂದ್ರ ಉಪೇಂದ್ರ ಆರ್ಟಿಸ್ಟ್, ಉಪೇಂದ್ರ ಯಾವ್ದೋ ಪಿಕ್ಚರ್ ಮಾಡ್ಬಿಟ್ಟಿದ್ದಾರೆ, ಉಪೇಂದ್ರ ಬಂದು ಏನೋ ಅದ್ಭುತ ಮಾಡ್ಬಿಡ್ತಾರೆ ಅನ್ನೋದು ದಯವಿಟ್ಟು ನಂಬೇಡಿ. ನಾನು ಹೇಳ್ತಿರೋದು ಸ್ವಲ್ಪ ಏನಂದರೆ, ಇನ್ನು ಮುಂದೆ ನಮ್ಮಲ್ಲಿ ಒಂದು ಡೆವಲಪ್ ಮಾಡ್ಕೊಬೇಕು ನಾವು. ಯಾರೇ ಬಂದರೂ ಕೂಡ ಇದು ಹೇಗೆ ಸಾಧ್ಯ, ನಮ್ಮ ಹತ್ರ ಈ ಬಡ್ಜೆಟ್ ಇದೆಯಾ, ಇಷ್ಟಲ್ಲಿ ಮಾಡೋಕೆ ಸಾಧ್ಯನಾ, ಈಗಿರೋ ಪ್ರೆಸೆಂಟ್ ಸಿಸ್ಟಮ್ನ ಕಂಪ್ಲೀಟ್ ಆಗಿ ಒಂದೇ ಇದನ್ನೆಲ್ಲ ಅನಲೈಸ್ ಮಾಡ್ಬೇಕು ನೀವು. ಹೌದೌದು, ಹೌದೌದು, ಎಲ್ಲ ನಿಮ್ಮಂತವರು ಬರಬೇಕು, ಯಾಕಂದ್ರೆ ನಾನು ಮಾಡ್ತೀನಿ ಅನ್ನೋದು ಬೇಕು ನಿಮ್ಗೆ. ಓಕೆ, ಈಗ ಒಂದು ರಾಜಕೀಯ ನಮ್ಮ ನಮ್ಮ ಸಾಮಾನ್ಯ ಬರ್ಬೇಕಂದ್ರೆ ಒಂದು ಹೆಲಿಕಾಪ್ಟರ್ ತಗೊಂಡ್ಬರ್ಬೇಕು, ಹೆಲಿಕಾಪ್ಟರ್ಗೆ 2 ಲಕ್ಷ ಖರ್ಚು ಆಗುತ್ತೆ, ಅದೇ 2 ಲಕ್ಷ ಬೇರೆ ಯಾವ್ದಕ್ಕಾರ ಯೂಸ್ ಮಾಡ್ಬೋದು. ಈಗ ಒಂದು ಪ್ರೋಗ್ರಾಮ್ ಸಿಂಪಲ್ ಆಗಿ ಒಂದು ಪ್ರೋಗ್ರಾಮ್ ಬಂದು ಮಾಡ್ತಾರೆ, ಪ್ರೋಗ್ರಾಮ್ಗೆ 10-20 ಲಕ್ಷ ಖರ್ಚು ಮಾಡಿದ್ರೆ ಅದೇ 20 ಲಕ್ಷ ರೂಪಾಯಿ ಹಣದಲ್ಲಿ ಬೇರೆ ಏನಾದ್ರು ಅಭಿವೃದ್ಧಿ ಮಾಡ್ಬೋದು, ಫಂಕ್ಷನ್ ಬೇಕಾಗಿಲ್ಲ ನಮ್ಗೆ. ಕರೆಕ್ಟ್ ನೋಡಿ, ಇದು ಈ ವಿಚಾರ ಬಂದ್ರೆ ಸಾಕು ನಮ್ಮಲ್ಲಿ. ಹೌದು ಹೌದು, ಇದು ಬಂದ್ರೆ ಏನಾಗುತ್ತೆ, ಇನ್ನು ಮುಂದೆ ಆ ತರ ಅತಿರೇಕಕ್ಕೆ ಹೋಗೋದಾರ ತಪ್ಪುತ್ತೆ. ಸುಮ್ನೆ ಅನ್ನೆಸರಿ ಖರ್ಚು ಮಾಡ್ಕೊಂಡು ಆ ದುಡ್ಡು ಯಾರೋ ಒಂದು 4 ಮಕ್ಕಳಿಗೆ ಇದಾಗುತ್ತೆ, ಆ ಥರದ್ದು ಒಂದು ಸ್ಟಾರ್ಟ್ ಆದರೆ ಖಂಡಿತ ಒಳ್ಳೆ ಒಳ್ಳೇದು ಹೇಳಿದ್ರಿ. ಇದು ಎಲೆಕ್ಷನ್ ಇರಬೇಕಾದ್ರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಾನು ನೋಡ್ತಾ ಇರ್ತೀನಿ ಸರ್, ಏರ್ಪೋರ್ಟಿಂದ ಒಬ್ರು ಯಾರೋ ಬರ್ತಿದ್ದಾರೆ ಮುಖ್ಯಮಂತ್ರಿಗಳು, ಯಾರೋ ಒಬ್ರು, ಎಲ್ಲಿ ನೋಡಿದ್ರು ಫ್ಲೆಕ್ಸ್, ಎಲ್ಲಿ ನೋಡಿದ್ರು ಫ್ಲೆಕ್ಸ್. ಆ ಫ್ಲೆಕ್ಸಿಂದ ಅದಕ್ಕೆ ಮಾಡೋ ಖರ್ಚು ಭಾಳಷ್ಟು ಜನರ ಹೊಟ್ಟೆ ತುಂಬಿಸುತ್ತೆ ಅನಿಸುತ್ತೆ, ಅದನ್ನೆಲ್ಲ ಕಡಿವಾಣ ಹಾಕ್ಬೋದಾ ಅಂತ ನಿಮಗೆ ನಿಮ್ಮ. ಖಂಡಿತ ಸರ್, ಅದು ಏನಾಗಿದೆ, ನಾನು ಅದೇ ಹೇಳ್ತೀನಲ್ಲ, ನಮ್ಮಲ್ಲಿ ನಾಯಕತ್ವವನ್ನು ಎದುರು ನೋಡೋವಂಥ ಒಂದು ಇದೆ ಸರ್ ಆ್ಯಕ್ಚುಲಿ. ಅದು ಅದು ಮೈಂಡ್ ಸೆಟ್ಟು ತುಂಬ ಏನು ನನ್ನಲ್ಲೇ ಬದಲಾವಣೆ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಯ್ತದ್ದು. ಯಾಕಂದರೆ ನಮ್ಮಲ್ಲಿ ಒಂದು ಒಳ್ಳೆ ಗುಣನೂ ಇದೆ, ಏನಂದರೆ ನಮ್ಗೆ ನಮಗೋಸ್ಕರ ಯಾರೋ ಒಬ್ಬ ಕೆಲಸ ಮಾಡೋಕೆ ಬಂದ ಅನ್ನೋ ಅವನ್ನ ನಮ್ಮ ಮೇಲೆ ಕೂರಿಸ್ತೀವಿ, ನಾಯಕ ಅಂತೀವಿ, ತಪ್ಪಲ್ಲ. ಬಟ್ಟು ನಾಯಕನ ಬರೋ ಪರಿಸ್ಥಿತಿಗೆ ಬರೋ ಅಂಥವ್ರು ಸ್ವಲ್ಪ ಯೋಚನೆ ಮಾಡಬೇಕು, ಅದು ನಮಗೊಂದು ಖುಷಿ ಕೊಟ್ಬಿಡುತ್ತೆ ನಮಗೆ. ಬಟ್ ಅದು ಎಲ್ಲ ಖುಷಿನೂ ಕೂಡ ಏನು ಒಳ್ಳೇದೇ ಅಲ್ವಲ್ಲ, ಏನು ಹೇಳಿ. ಓಕೆ ಸರ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಓಕೆ, ನಮಸ್ತೆ, ಚಾನಲ್ ಒನ್ ಕರ್ನಾಟಕಕ್ಕೆ ಸ್ವಾಗತ. ಸರ್ ನಮಸ್ತೆ ಸರ್, ರಾಜೇಶ್ ಅಂತ. ರಾಜೇಶ್ ಅಂತ, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ರಾಜೇಶ್?
ಸರ್, ನಾನು ಮೈಸೂರಿಂದ ಕಾಲ್ ಮಾಡ್ತಾ ಇದೀನಿ. ನಾನೊಬ್ಬ ಬೈಕರ್, ಆಕ್ಚುಲಿ ನಾನು ರೈಡರ್. ನಾನು ಉಪೇಂದ್ರ ಸರ್ ಲೈವ್ ನೋಡ್ತಾ ಇದ್ದೆ ಈಗ ಫೇಸ್ಬುಕ್ ಅಲ್ಲಿ, ಸೊ ಅದಕ್ಕಾಗಿ ನಾನು ಕಾಲ್ ಮಾಡಿದೆ. ಸರ್, ನಿಮ್ ಹತ್ರ ಮಾತಾಡ್ಬೇಕು ಅಂತ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ. ನಮಸ್ಕಾರ ಉಪೇಂದ್ರ ಸರ್. ಹೇಳಿ ಹೇಳಿ. ನಮಸ್ಕಾರ. ನಮಸ್ತೆ ಸರ್. ನಾನ್ ಸರ್ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ, ಇವನ್ ನನ್ನ ಫ್ರೆಂಡ್ಸ್ ಎಲ್ಲಾದ್ರು ಕೂಡ. ಸೊ ನಾನ್ ಮೈಸೂರಲ್ಲಿ ತುಂಬಾ ಸಲ ಅನ್ಕೊಂತಾ ಇದೇನು ಅಂತಂದ್ರೆ, ಒಂದ್ ವಿಷಯ, ಯಾಕೆ ನಮ್ ಇದು ಪಾಲಿಟಿಕ್ಸ್ ಈ ತರ ಹೋಗ್ತಾ ಇದೆ, ಯಾಕೆ ನಮ್ಗೆ ಈ ತರ ಆಗ್ತಾ ಇದೆ. ನಾವು ವೋಟ್ ಮಾಡೋದು ಮಾಡದೇ ಇರೋದು ತಪ್ಪು ಅಂತ ಎಲ್ಲಾರು ಮಾತಾಡ್ಬೇಕಾದ್ರೆ, ಮಾಡೋದು ಕರೆಕ್ಟ್ ಆಗಿರ್ಬೇಕು ಅಂತ ನಮ್ಗೆ ಅನಿಸ್ಬೇಕು. ಕರೆಕ್ಟ್ ಆಗಿರೋರ್ನ ಚೂಸ್ ಮಾಡ್ತಾ ಇದೀವಿ, ಕರೆಕ್ಟ್ ಆಗಿ ಕೆಲ್ಸಗಳಾಗುತ್ತೆ. ಸೊ ಈಗ ಮೈಸೂರಲ್ಲಿ ಎಲ್ಲಾರು ಒಂದ್ ಮಾತಾಡೋದು ಏನು ಅಂತಂದ್ರೆ, ತುಂಬಾ ದೊಡ್ಡ ಸಿಟಿ, ತುಂಬಾ ಚೆನ್ನಾಗಿದೆ. ಬೆಂಗಳೂರು ತುಂಬಾ ದೊಡ್ಡ ಸಿಟಿ, ತುಂಬಾ ಚೆನ್ನಾಗಿದೆ ಅದು ಇದು ಅಂತ. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ನಮ್ಮಲ್ಲಿ ರೋಡ್ಗಳು ಸರಿ ಇಲ್ಲ, ಎಷ್ಟೋ ಜನರ ಮನೆಯಲ್ಲಿ ಇನ್ನು ಇವತ್ತಿಗೂ ನೀರುಗಳು ಬರ್ತಾ ಇಲ್ಲ, ಮತ್ತೆ ಕರೆಕ್ಟ್ ಆಗಿ ಏನ್ ನಮ್ಗೆ ಏನ್ ಬೇಕೋ ಅದು ನಮ್ಗೆ ಇನ್ನೂ ಸಿಗ್ತಾ ಇಲ್ಲ. ಈ 2017 ಆಗಿರ್ಬೋದು, ಬಟ್ ನಮ್ಗೆ ಏನು ಸಿಗ್ತಾ ಇಲ್ಲ. ಸೊ ಈ ಒಂದ್ ವಿಷಯದ ಬಗ್ಗೆ ನೀವು ಮುಂದೆ ಬಂದಿರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಪ್ಲಸ್ ನಮ್ಗೆ ಏನೋ ಒಂದ್ ಸಿಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಿಮ್ ಹತ್ರ. ಆಗುತ್ತೆ ಅಂತ ನಮ್ಗೆ 100% ಶೋರ್ ನಾವಿದೆ. ಯಾಕಂದ್ರೆ ನಿಮ್ ಮೂವೀಸ್ ಎಲ್ಲ ತೋರಿಸ್ತಾ ಇದ್ರಿ, ನಿಮ್ ಮೂವೀಸ್ ಅಲ್ಲಿ ನಮ್ ಸಿಟಿ, ನಮ್ ಇಂಡಿಯಾ ಈ ತರ ಆಗ್ಬೇಕು, ನಮ್ ಕರ್ನಾಟಕ ಈ ತರ ಆಗ್ಬೇಕು ಅಂತ ನಾವ್ ಅನ್ಕೊಂತಾ ಇದ್ವಿ. ಬಟ್ ನೀವು ರಾಜಕೀಯಕ್ಕೆ ಬಂದು ನಮ್ಗೆ ಒಳ್ಳೇದ್ ಮಾಡ್ತೀರಾ ಅಂತ ನಮ್ಗೆ ತುಂಬಾನೇ ಪ್ರಜಾಕೀಗ್ ಬಂದು ಅಂತ ಹೇಳಿ ನಾವೆಲ್ಲರೂ ಸೇರಿದ್ರೆ ಆಗತ್ತೆ. ಇದು ಒಬ್ಬರ ಕೆಲಸ ಅಲ್ಲ, ನಾವೆಲ್ಲರೂ ಸೇರ್ಬೇಕು. ಒಂದ್ ಸಣ್ಣ ಪಾರ್ಟಿಸಿಪೇಷನ್ ಏನಂದ್ರೆ, ನೀವೊಂದು 10 ಜನ ಕೇಳ್ಬೇಕು, 10 ಜನ 100 ಜನ ಕೇಳ್ಬೇಕು, ಆ ತರನೇ ಪ್ರಚಾರ ಆಗ್ಬೇಕಿದು. ಆಮೇಲೆ ಅಪನಂಬಿಕೆ ಇರಬಾರ್ದು ಇಲ್ಲಿ ಮೇನ್ ಆಗಿ. ಏನಂದ್ರೆ ಇದು ಸುದ್ದಿಲಿರಲ್ಲ, ಇದು ಗಲಾಟೆಗಳು ಕಾಣಿಸಲ್ಲ, ಇದು ಒಳಗಡೆ ಒಳಗಡೆನೆ ಹಬ್ಬಿರುತ್ತೆ, ಅದನ್ನ ನಂಬಬೇಕು ನಾವು. ಅದು ಬಹಳ ಮುಖ್ಯ ಇದರಲ್ಲಿ. ಆಮೇಲೆ ನಿಮ್ಮಂತ ಯುವಕರುಗಳು ಬರಬೇಕು ಮೈನ್ ಸ್ಟ್ರೀಮ್ಗೆ. ಇಲ್ಲ, ನಾನು ಮಾಡ್ತೀನಿ. ನಾವು ನಿಮ್ ಸಪೋರ್ಟ್ ಇರ್ತೀವಿ ಸರ್, ನಾವು ನಿಮ್ ಜೊತೆ ಇರ್ತೀವಿ ಯಾವತ್ತಿಗೂ. ಬಟ್ ಹಳೆ ರಾಜಕಾರಣ ಮುಗೀತು ಅಂತ ಅನ್ಕೊಂಡಿದೀವಿ. 2017 ಎಲ್ಲ ಮುಗಿದೋಗ್ತಾ ಇದೆ, ತೊಳೆದೋಗ್ತಾ ಇದೆ ಅಂತ. 2018 ನಮ್ಗೆ ಒಳ್ಳೆ ರಾಜ್ಯ ಕರ್ನಾಟಕ ಒಂದು ಒಳ್ಳೆ ಸ್ಟೇಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅನ್ಕೊಂತಾ ಇದೀವಿ. ಸೊ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ ಸರ್. ಇದೇ ತರ ನೀವು ಒಳ್ಳೆ ಕೆಲಸಗಳು ಮಾಡಿ, ನಮ್ ನಿಮ್ ಜೊತೆ ಇರ್ತೀವಿ ಸರ್. ಥ್ಯಾಂಕ್ ಯು ಸರ್. ನಾನು ಮತ್ತೆ ನಿಮ್ ಪರ್ಸನಲ್ ಆಗಿ ನಿಮ್ಗೆ ಒಂದು ಮೇಲ್ ಮಾಡ್ಬೇಕು ಅಂತ ಇದೀನಿ. ಮಾಡಿ ಮಾಡಿ. ನಿಮ್ದು ಮೇಲ್ ಐಡಿ ಏನಾದ್ರು ಶೇರ್ ಆಗತ್ತಾ ಸರ್? ಇಲ್ಲ, ಪ್ರಜಾಕೀಯ ಅಂತ ಒಂದ್ ಆಪ್ ಇದೆ ನೋಡಿ, ಆಂಡ್ರಾಯ್ಡ್ ಸ್ಟೋರ್ ಅಲ್ಲಿ, ಪ್ರಜಾಕೀಯ ಅಂತ. ಓಕೆ ಸರ್. ಕರ್ನಾಟಕ ಮ್ಯಾಪ್ ಇದೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅದ್ರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಸಿಗತ್ತೆ ನಿಮ್ಗೆ. ಶೋರ್ ಸರ್, ನಾನು ಅದನ್ನ ಆಪ್ ಡೌನ್ಲೋಡ್ ಮಾಡ್ತೇನೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಏನು ಏನು ಉಪೇಂದ್ರ ಸರ್, ಒಂದು ನಾನು ಜನರ ಪಲ್ಸ್ ಏನಿದೆ ಒಂದು ತಿಳ್ಕೊಳ್ಳೋಣ ಅಂತ ಟ್ರೈ ಮಾಡೋದಕ್ಕೆ, ನಿಮ್ಮ ಪಕ್ಷದ ಬಗ್ಗೆ ಕೆಲವರ ಹತ್ರ ಒಪಿನಿಯನ್ ಕೇಳ್ತಾ ಹೋದೆ, ಬೇರೆ ಬೇರೆ ಮೈಂಡ್ ಸೆಟ್ ಅವ್ರ ಹತ್ರ. ಎಲ್ಲರೂ ಹೇಳೋದು ಉಪೇಂದ್ರ ಅವ್ರನ್ನ, ಓಕೆ ಹೀ ಇಸ್ ಅ ಡಿಫ್ರೆಂಟ್ ಯೋಚನೆ ಇರುವಂಥ ಮನುಷ್ಯ, ಓಕೆ. ಅವರ ಜೊತೆ 224 ಜನ ಯಾರು ನಿಲ್ತಾರೆ ಅವರು ಉಪೇಂದ್ರ ಥರನೇ ಇರಬೇಕು ಅಂತ ನಿಲ್ವಲ್ಲ ಅನ್ನೋದು ಕೆಲವರ ಪ್ರಶ್ನೆ. ಅವ್ರನ್ನ ನಾವು ನಂಬ್ತೀವಿ, ಇಲ್ಲ ಕರೆಕ್ಟ್, ಉಳ್ದವ್ರನ್ನ ನಾವು ಹೇಗೆ ನಂಬೋದು? ಇಲ್ಲ, ಅದೇ ಹೇಳಿದ್ದು ನಾನು ಹೇಳ್ತಿರೋದಿನಿ, ನನ್ನ ನಂಬೇಡಿ ಅಂತ. ಸಿ, ಯಾರನ್ನೂ ನಂಬೇಡಿ. ನಾನೊಂದು ಸಿನಿಮಾ ಮಾಡಿದ್ದೀನಿ, ಇವನೇನೋ ಮಾಡ್ಬಿಡ್ತಾನಂತೂ ನಂಬೇಡಿ. ಅದನ್ನು ಮೈಂಡ್ ಸೆಟ್ ಇದ್ ಹೊರಗೆ ಬನ್ನಿ. ಈಗ ನಾವೊಂದು ಸ್ಟ್ರಕ್ಚರ್ ಮಾಡ್ತೀವಿ, ಈ ತರ ಒಂದು ಸ್ಟ್ರಕ್ಚರ್ ಇರುತ್ತೆ, ಈ ತರ ಒಂದು ಟ್ರಾನ್ಸ್ಪರೆನ್ಸಿ ತರಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ಈ ತರ ವರ್ಕ್ ಮಾಡ್ತೀವಿ, ಈ ತರ ಫಂಡ್ಸ್ ಈ ತರನೇ ಹೋಗುತ್ತೆ, ಟೆಂಡರ್ಗಳು ಈ ಪ್ರೋಸೆಸ್ ಅಲ್ಲಿ ಆಗುತ್ತೆ, ಇದನ್ನೆಲ್ಲ ತಾವು ಗಮನಿಸ್ಬೇಕು, ತಾವು ಇನ್ವಾಲ್ವ್ ಆಗಬೇಕು. ಕೆಲವರಿಗೆ ರಾಜಕೀಯ ಅಂದ್ರೆ ಯೋ ರಾಜಕೀಯ ನಮ್ಗೆ ಯಾಕಪ್ಪ ಅದು ಅಂತ ಹಂಗೆ ಆಗ್ಬಿಟ್ಟಾಗ ಏನಾಗುತ್ತೆ, ನೀವು ಬೇರೆ ಹೊಟ್ಟೋಗ್ತೀರಾ. ನೀವು ದಯವಿಟ್ಟು ಸ್ವಲ್ಪ ಇದಾಗಿ ಏನೇಳಿ, ನಾನು ಏನ್ ಮಾಡ್ತಿದ್ದೀನಿ, ನನ್ನ ಜೊತೆಲಿರೋರು ಏನ್ ಮಾಡ್ತಾರೆ, ಅವ್ರು ಹೇಗೆ ವರ್ಕ್ ಮಾಡ್ತಾರೆ, ಅವ್ರು ಏನು ಅನಲೈಸ್ ಮಾಡಿದ್ದಾರೆ, ಅವ್ರು ಏನು ಐಡಿಯಾಸ್ ತಂದಿದ್ದಾರೆ, ಇದೆಲ್ಲವನ್ನು ಒಂದು ಇಂಟ್ರಾಕ್ಟ್ ಮಾಡಿ ಇದನ್ನು ತಿಳ್ಕೊಂಡು ನೀವು ನಿಮಗೆ ನಂಬಿಕೆ ಬಂದ್ಮೇಲೆ ಮಾಡಿ. ಇವಾಗ ನಾನು ಹೆಂಗಂದ್ರೆ, ನಾನು ಪರಿಪೂರ್ಣವಾಗಿ ನನ್ನನ್ನು ತೊಡಗಿಸ್ಕೊಂಡು ಸಿನಿಮಾ ಮಾಡ್ತೀನಿ, ಅದು ಫ್ಲಾಪ್ ಆದ್ರೂ ನಂಗೆ ಬೇಜಾರಾಗಲ್ಲ ಅವಾಗ. ಯಾಕಂದ್ರೆ ನಾನು 100% ಟ್ರೈ ಮಾಡಿದ್ದೀನಿ, ಸಕ್ಸಸ್ ಫೇಲ್ ನನ್ನ ಕೈಲಿಲ್ಲ. ಬಟ್ ನನ್ನದೇ ಕೇರ್ಲೆಸ್ ಆಗಿ ಸಿನಿಮಾ ಮಾಡಿದಾಗ ನೋವಾಗುತ್ತೆ. ನಾನು ಹೇಳ್ತಿರೋದು, ನಾನಿವಾಗ ನಾನು ವಿವೇಚನೆ ಯೂಸ್ ಮಾಡಿ ನಾನೆಲ್ಲ ಅನ್ಕೊಂಡು ನಾನು ಇವ್ರನ್ನ ಅಭ್ಯರ್ಥಿನ ಆಯ್ಕೆ ಮಾಡಿದ್ದೀನಿ, ಆಮೇಲೂ ತಪ್ಪಾದ್ರೆ ಮತ್ತೆ ಪ್ರಯತ್ನ ಪಡ್ತೀನಿ ನಾನು ಅನ್ನೋದು ಬರಬೇಕು ನಮಗೆ. ಓಕೆ ಓಕೆ. ಸೊ ಸುಮ್ಮನೆ ಬ್ಲೈಂಡ್ ಆಗಿ ಏನೋ ಒಂದು ವಿಷಯ ಇಟ್ಕೊಂಡು ಓಕೆ ಯಾರು ಓಕೆ ಅಷ್ಟು ಕೇರ್ಲೆಸ್ ಮಾಡಿಬಿಡಿ. ನಿಮ್ಮ ಮತನ, ನಿಮ್ಮ ಮತ ಲಕ್ಷಾಂತರ ರೂಪಾಯಿ ನಿಮ್ಮ ದುಡ್ಡಿದೆ ಅದರಲ್ಲಿ ಅಂತ ಮರಿಬೇಡಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ. ಏನು ಟೈಟಲ್ ಬಗ್ಗೆ ಹೇಳೋದಾದರೆ, ಉಪೇಂದ್ರ ಅವರು ಏನೇ ಒಂದು ಮಾಡಿದರೂ ಅವರ ಟೈಟಲ್ ಅಥವಾ ಪಕ್ಷದ ಹೆಸರು ಇರ್ಬೋದು ಡಿಫ್ರೆಂಟ್ ಆಗಿರುತ್ತೆ ಅಂತ.
ಆದ್ರೆ ಕೆಪಿಜೆಪಿ ನಾವು ಕೇಳಿದಾಗ ನಾವು ಹಿಂದೆ ಕೆಜೆಪಿ ನೋಡಿದ್ವಿ, ಬಿಜೆಪಿ ಇದೆ, ಹೌದು ಎಲ್ಲೊಂದ್ ಕಡೆ ಸಿಮಿಲರ್ ಆಗ್ಲಿಲ್ವಾ ಅಂತ. ಇಲ್ಲ, ಅದು ಏನಾಯ್ತು ಅಂದ್ರೆ ನಮ್ಗೆ ನೋಡಿ, ಇದೆಲ್ಲ ಯಾವುದು ಪ್ಲಾನ್ ಮಾಡದೆ ಆಗಿದ್ದು, ನನ್ನ ಒಳಗಿದ್ದು ಒಂದು ಸ್ಫೋಟ ಆಗೋಯ್ತದ, ಅದು ಅದು ಮೇಲಿನವ್ರ ಆಜ್ಞೆನೇ ಇರ್ಬೇಕದು. ಓಕೆ, ಏನೋ ನಮ್ಗಿನ್ನೊಂದು 6 ತಿಂಗಳು 8 ತಿಂಗಳಿದೆ ಅನ್ಬೇಕಾರೆ ನಾವು ಮಾಡೋಣ ಬೇಡವಾ ಮಾಡೋಣ ಬೇಡವಾ ಅಂತ ತುಂಬಾ ದಿನದಿಂದ ಕಾಡ್ತಾ ಇತ್ತು. ನಾನು ಎಲ್ಲರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ. ನಿಮ್ಮನ್ನ ತಡೀತಿದ್ದೇನು ಏನಾದ್ರೂ ಒಂದು ಫ್ಯಾಕ್ಟರ್ ಇದ್ರೆ? ಅಲ್ಲ, ತಡೀತಿದ್ದೇನಂದ್ರೆ ಅದು ಗೊತ್ತಿಲ್ಲ, ತಡೀತಿದ್ದೇನು ಅಂತ ಗೊತ್ತಿಲ್ಲ. ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಯಾರ ಮಾಡ್ಲಿ ಅಂತ ನನಗೆ ಆಸೆ. ನನಗೇನಂದ್ರೆ ಈ ದೊಡ್ಡ ಮಟ್ಟದಲ್ಲಾಗ್ಲಿ ಯಾವ್ದಾರ ಒಂದು ದೊಡ್ಡ ಪಕ್ಷಿಗಳೇ ಇದನ್ನ ಮಾಡಿಬಿಟ್ರೆ ದೊಡ್ಡ ಸುದ್ದಿ ಆಗ್ಬಿಡುತ್ತಲ್ಲ ಇಡೀ ಇಂಡಿಯಾ. ಸೊ ನಾನು ಅದಕ್ಕೋಸ್ಕರ ಒಂದಷ್ಟು ಏನೋ ಎಲ್ಲರ ಹತ್ರ ಡಿಸ್ಕಸ್ ಮಾಡ್ತಿದ್ದೆ, ಮಾಡಿದ್ರೆ ಚೆನ್ನಾಗಿರತ್ತಲ್ವಾ ಇದು, ಯಾಕೆ ಇದು ಹಳೆ ಮೈಂಡ್ ಸೆಟ್ ಕಂಪ್ಲೀಟ್ ತೆಗೆದು ಬಿಸಾಕಿ ಬೇರೆ ತರ ಬಂದ್ಬಿಟ್ರೆ. ಹಿಂಗೆ ಈ ಡಿಸ್ಕಷನ್ ಆಗ್ತಿರ್ಬೇಕಾರೆ ಒಂದು ಸಿನಿಮಾ ಮಾಡೋಣ ಅಂತ ಅನ್ನಿಸ್ತು, ಈ ಸಿನಿಮಾ ಮಾಡ್ಬೋಣ ಇದನ್ನ ಅಂತ, ಇನ್ನೊಬ್ಬರ ಜೊತೆ ಇದನ್ನೇ ಸಿನಿಮಾ ಮಾಡೋಣ ಅಂತ ಅನ್ನಿಸ್ತಾ ಇತ್ತು, ತುಂಬ ಒಳಗಡೆನೆ ಆಗ್ತಾ ಇದ್ದಿದ್ದು. ಬಟ್ ಒಂದ್ಸತಿ ಆಲ್ ಆಫ್ ಎ ಸಡನ್ ಹಿಂಗೆ ಡಿಸ್ಕಸ್ ಮಾಡ್ಬೇಕಾರೆ ನಿಜ ಹೇಳ್ಬೇಕಾದ್ರೆ ನಿಮ್ಗೆ ಶಾಕ್ ಆಗುತ್ತೆ. ಅವತ್ತು ನೈಟು ಒಂದು ಫಿಲಮ್ದು ಸಾಂಗ್ ಶೂಟಿಂಗು ಥಾಯ್ಲ್ಯಾಂಡ್ ಅಂತ ಫಿಕ್ಸ್ ಆಗೋಯ್ತು. ಏನೇನೋ ಪ್ರಾಬ್ಲಮ್ ಬಂದು ಅವ್ರು ಹೇಳ್ಕೊಂಡಿಲ್ಲ ಸರ್ ನಾವು ಮಾಡಲೇಬೇಕು ಶೂಟಿಂಗ್ನ ಅಂತ. ನಾನೇನಯ್ಯ ನಾನು ಅನೌನ್ಸ್ ಮಾಡ್ಬೇಕು ಆಗಸ್ಟ್ 15 ಅನೌನ್ಸ್ ಮಾಡೋಣ ಅನ್ಕೊಂಡಲ್ಲ, ಇಲ್ಲ ದೇವ್ರ ಪರ್ಮಿಷನ್ ಕೊಡ್ತಿಲ್ಲ, ಇದೇನೋ ಕಾಲ ಪಕ್ವಾಗಿಲ್ಲ ಅನ್ಸುತ್ತೆ ಬೇಡ ಅನ್ಬಿಟ್ಟು ಎಲ್ಲರಿಗೂ ನೈಟ್ ಫೋನ್ ಮಾಡ್ಬಿಟ್ಟು ಇಲ್ಲಪ್ಪ ಇವಾಗ ಡ್ರಾಪ್ ಮಾಡ್ತಿದ್ದೀವಿ ನಾವು, ಏನು ಮಾಡ್ತಾ ಇಲ್ಲ ಅನ್ಬಿಟ್ಟು ಫುಲ್ ಬೇಡ ಈ ಸತಿ ಬೇಡ ನೆಕ್ಸ್ಟ್ ಸತಿ ಟ್ರೈ ಮಾಡೋಣ ಅಂತ ಮನೇಲಿ ಮಲಗಿದ್ರೆ ಬೆಳಿಗ್ಗೆ 6:30 ಫೋನ್ ಕನ್ನಡಪ್ರಭಲ್ ಬಂದ್ಬಿಟ್ಟಿದೆ ನಿಮ್ಮ ಪಕ್ಷ ಅಂತ ಬಂದ್ ಅವಾಗ ಏನಿದೆ ಎಲ್ಲರೂ ಫೋನ್ ಮಾಡೋಕೆ ನೀವೇನು ಮಾಡ್ತಾ ಇದ್ರಂತಲ್ಲ ಇದು ಅವನಿಗೆ ಏನು ಮಾಡೋದು ಗೊತ್ತಾಗಿಲ್ಲ. ಆಮೇಲೆ ಅನ್ನಿಸ್ತು ಅಷ್ಟೊತ್ತಿಗೆ ಕರೆಕ್ಟಾಗಿ ಅವ್ರು ಬಂದರು, ಇಲ್ಲ ಸರ್ ಥಾಯ್ಲೆಂಡ್ ಸ್ವಲ್ಪ ಯಾವುದೋ ಡೇಟ್ಸ್ ಪ್ರಾಬ್ಲಮ್ ಇದೆ ಪೋಸ್ಟ್ಪೋನ್ ಮಾಡ್ತೀವಿ, ಒಂದು ವಾರ ಟೈಮ್ ಸಿಕ್ತು. ಸೊ ಅವಾಗ ಹಂಗಾರೆ ಒಂದು ಕೆಲಸ ಮಾಡೋ ಒಂದು ಆಡಿಯೋ ಮಾಡಿ ಇಟ್ಟಿದ್ದೆ ನಾನು ಎಲ್ಲರೂ ಕೇಳಿಸೋದಕ್ಕೆ, ಆ ಆಡಿಯೋನೇ ಬಿಟ್ಬಿಟ್ವಿ. ಓಕೆ, ಇಮಿಡಿಯೇಟ್ ನೆಕ್ಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೋಣ ಅದನ್ನು ಅಂದ್ಬಿಟ್ಟು ಹಂಗೆ ಆಗೋಯ್ತಿದೆ. ಆ್ಯಕ್ಚುಲಿ ಯಾವುದು ಪ್ಲಾನ್ ಮಾಡಿದ್ದಲ್ಲ. ಓಕೆ, ಸೊ ಆಮೇಲೆ ಏನಾಯ್ತು ಮಾಡಿದಾಗ ನೆಕ್ಸ್ಟ್ ಪಕ್ಷ ಅಂದಾಗ ಆಮೇಲೆ ಗೊತ್ತಾಯ್ತು ಅದೊಂದು ದೊಡ್ಡ ಪ್ರೋಸೆಸ್ ಇದೆ. ಏನು ಹೇಳಿ ಅದಕ್ಕೆ ಮೆಂಬರ್ಸು ಅದೆಲ್ಲ ಒಂದಿದ್ದು ಅಲ್ಲಿ ಏನು ಎಲೆಕ್ಷನ್ ಕಮಿಷನ್ಗೆ ಹಾಕಬೇಕು, ಡೆಲ್ಲಿಲಿ ಇದೆ ತುಂಬ ಟೈಮ್ ಆಗುತ್ತೆ ಅಂತ. ಇಲ್ಲಿ ಪ್ರೆಷರ್ ಜಾಸ್ತಿ ಆಯ್ತು, ಕೆಲವೆಲ್ಲ ಏನು ತಮಾಷೆ ಮಾಡೋಕೆ ಮಾಡಿದ್ರು ಸುಮ್ಮನೆ ಅನೌನ್ಸ್ ಮಾಡಿದ್ರೆ ಏನೋ ಇದಕ್ಕೆ ಪಬ್ಲಿಸಿಟಿಗೆ ಅಂತ. ಸೊ ಆ ಟೈಮಲ್ಲಿ ಒಬ್ಬರು ಮಹೇಶ್ ಗೌಡ್ರು ಅಂತ ಬಂದರು, ಸರ್ ನಮ್ಮದು ಇದೆ ಆಲ್ರೆಡಿ ಪಾರ್ಟಿ ಇತ್ತು, ನಮ್ಮ ಪಾರ್ಟಿ ರಿಜಿಸ್ಟರ್ ಮಾಡಿ ಇಟ್ಕೊಂಡಿದ್ದೀವಿ ನಾವು, ನಾವು ಮಾಡಬೇಕು ಅಂತಿದ್ವಿ, ನಿಮ್ಗೆ ನೀವು ಮಾಡಿ ಇದನ್ನು, ನಿಮ್ಮಿದ ಐಡಿಯಾನು ನಮ್ಮ ಐಡಿಯಾ, ನಮಗೂ ಇದೆ ಆಸೆ ಇತ್ತು ಅಂದರು. ಓಕೆ ಸರ್, ಓಕೆ. ಆಮೇಲೆ ಮತ್ತೊಬ್ಬರು ಅಸಾಮಾನ್ಯ ಪ್ರಜೆ ನಿಮ್ಮ ಜೊತೆ ಇದೆ. ನಮಸ್ತೆ. ಹಲೋ, ನಮಸ್ತೆ. ಚಾನೆಲ್ ಒನ್ ಕರ್ನಾಟಕಕ್ಕೆ ಸ್ವಾಗತ. ಮಂಗಳೂರಿನಿಂದ ಉಪೇಂದ್ರ ಸರ್ ಇದ್ದಾರೆ ನಮ್ಮ ಜೊತೆ, ಮಾತಾಡಬಹುದು? ನಮಸ್ಕಾರ ಸರ್. ಉಪೇಂದ್ರ ಸರ್ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ರು, ತಮ್ಮ ಹೆಸರು ಹೇಳ್ಬಿಡಿ ಸರ್. ನನ್ನ ಹೆಸರು ನಂಜಪ್ಪ ಅಂತ ಸರ್, ಬೆಂಗಳೂರಿಂದ ಕರೆ ಮಾಡ್ತಾ ಇರೋದು. ನಂಜಪ್ಪ ಬೆಂಗಳೂರಿಂದ. ಹೇಳಿ ನಂಜಪ್ಪ ಅವರೇ. ಸರ್ ನನ್ನ ದೊಡ್ಡ ಫ್ಯಾನ್ ಸರ್ ಉಪ್ಪಿ ಸರ್. ನಮಸ್ಕಾರ, ಥ್ಯಾಂಕ್ ಯು ಸರ್. ನೀವು ಮಾಡ್ತಾ ಇರೋದು ಈ ಪಕ್ಷದ್ದು ತುಂಬಾ ಉಪಯೋಗ ಆಗುತ್ತೆ ಅಂತ ನಮ್ಗೆ ಅನ್ಕೊಂಡಿದ್ದೀವಿ ಸರ್. ನಾನು ದೊಡ್ಡ ಫ್ಯಾನ್, ಮತ್ತೆ ನಿಮ್ಮ ಎಲ್ಲ ನೀವು ಮಾಡ್ತಾ ಇರೋ ಎಲ್ಲ ಇದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ ಸರ್, ನಮ್ಗೆ ಸಪೋರ್ಟ್ ಇರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಮತ್ತೆ ಫೇಸ್ಬುಕ್ ವಾಟ್ಸಪ್ ಎಲ್ಲದ್ರಲ್ಲ ನಾನು ನಿಮ್ಮ ಒಂದು ಗ್ರೂಪ್ ಮಾಡಿ ಒಂದು ಇದನ್ನ ಮಾಡಿ ಒಂದು ಗ್ರೂಪ್ ಮಾಡಿ ಒಂದು 2,000 ಜನ ಅದರಲ್ಲಿ ಗ್ರೂಪಲ್ಲಿ ಸೇರಿಸಿ ಎಲ್ಲ ಅಪ್ಡೇಟ್ ಎಲ್ಲ ಮಾಡ್ತಾ ಇರ್ತೀನಿ ಸರ್. ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ನೋಡಿ ನಿಮ್ಮಂಥವ್ರಿಂದನೇ ಹಿಂಗೆ ಬದಲಾವಣೆ ಸಾಧ್ಯ. ನೋಡಿ ನಿಮ್ಮ ಥರ ಎಲ್ಲರೂ ಪ್ರಯತ್ನ ಪಡಬೇಕಿದು, ಅವಾಗ ಏನಾಗುತ್ತೆ ಈ ಪಾಲಿಟಿಕ್ಸ್ ಕ್ಲೀನ್ ಆಗ್ಬಿಟ್ರೆ ಎಲ್ಲವೂ ಕ್ಲೀನ್ ಆಗುತ್ತೆ. ಹೌದು ಸರ್, ಖಂಡಿತ ಆಗುತ್ತೆ. ಹೋಪ್ಸ್ ಇಟ್ಕೊಳ್ಳಿ, ಖಂಡಿತ ಆಗುತ್ತೆ. ಮಾಡೋಣ, ಎಲ್ಲ ಸೇರಿ ಮಾಡೋಣ. ಹೌದು ಸರ್, ಖಂಡಿತ ಆಗುತ್ತೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ನಂಜ. ಓಕೆ, ನಿಮ್ಮನ್ನ ನೋಡಿ ನಮಗೆ ವಿಶ್ವಾಸ ಬಂತಿವಾಗ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ಈ ಥರ ತುಂಬ ಜನ ಇದ್ದಾರೆ ಸರ್, ಮುಗ್ಧರು ಅವರು. ಏನಂದರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಆ್ಯಪ್ ಎಲ್ಲ ಇರ್ಬೋದು, ಬಟ್ ಆ್ಯಪಿನ ಒಂದು ಗಂಧಗಾಳಿ ಇಲ್ದಂಥವ್ರು ಇದ್ದಾರೆ, ಅವ್ರನ್ನ ಹೇಗೆ ರೀಚ್ ಮಾಡ್ತೀರಾ ರೂಟ್ ಲೆವೆಲ್ಲ? ಇಲ್ಲ ಸರ್, ನಾನು ಇದೇ ಹೇಳ್ತಿದ್ದೀನಲ್ಲ, ಈ ಕಾನ್ಸೆಪ್ಟೇ ಬಿಟ್ಬಿಡಿ ನೀವು ಅಂತ. ಏನೇಳಿ, ನಾವು ಅವ್ರನ್ನ ರೀಚ್ ಮಾಡಲೇಬೇಕು. ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕಂದ್ರೆ ಅವ್ರ ಜೊತೆ ಸಂಪರ್ಕ ಬೆಳೆಸ್ಬೇಕು. ನನಗೊಂದು ಪೋಸ್ಟ್ ಬೇಕು ಇದಕ್ಕೆ. ನಾನು ಹೇಳ್ತಿರೋ ನಿಜವಾದ ಸಪೋರ್ಟ್, ಅಲ್ಟಿಮೇಟ್ ಸಪೋರ್ಟ್ ಏನೇಳಿ, ನೀವು ವೋಟ್ ಮಾಡೋದು. ಹೌದು, 4 ಜನಕ್ಕೆ ನೀವು ಹೇಳೋದು. ಅಲ್ಲ ಸರ್, ಒಂದು ಹಳ್ಳಿ ಯಾವುದೋ ಒಂದು ಮೂಲೆ, ನಗರದ ಸಂಪರ್ಕ ಇಲ್ಲ, ಇನ್ನೂ ಕೂಡ ಅವ್ರು ಇಂದಿರಾ ಗಾಂಧಿ ನೋಡಿನೇ ಕಾಂಗ್ರೆಸ್ ವೋಟ್ ಹಾಕೋರು ತುಂಬಾ ಜನ ಇದ್ದಾರೆ. ಇಂದಿರಾ ಗಾಂಧಿ ಇಲ್ಲ ಸರ್, 1% ಇರ್ಬೋದು. ನಾನು ಹೇಳಿದ್ದು, ಸಿ ವೆನ್ ವಿ ಟಾಕ್ ಆಕ್ಚುಲಿ ಎವ್ರಿಬಡಿ ಥಿಂಕ್ ದಟ್ ಇಟ್ ಇಸ್ 100%. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಒಂದು 20% or 20% ಇರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇನ್ನೊಂದು 50% ಇದೆಯಲ್ವಾ ನೋಡಿ, ಈ ತರ ಯುವಕರು ಟಚ್ ಅಲ್ಲಿ ಇರೋರು. ನಾನು ಹೇಳ್ತಿರೋದು, ನೀವು ಅವ್ರನ್ನು ರೀಚ್ ಆಗಬೇಕು ಅಂತ, ಅದಕ್ಕೇನಾದರೂ ಸ್ಟ್ರಾಟಜಿ ಇದೆಯಾ ಅಂತ, ಹೇಗೆ ರೀಚ್? ಇಲ್ಲ ಖಂಡಿತ ನೋಡಿ, ನನ್ನ ಪ್ರಕಾರ ನೋಡಿ, ಇವಾಗ ನಾನು ಆ ಒಂದು ಐಡಿಯಾ ಬಂದ್ಕೊಳ್ಳಿ, ನಾನು ರೀಚ್ ಹೆಂಗೆ ಮಾಡೋದು ಹೇಳಿ ನೋಡೋಣ. ನನಗೆ ಒಂದು ಐಡಿಯಾ ಕೊಡಿ, ನೀವು ಹೆಂಗೆ ರೀಚ್ ಮಾಡೋಕ್ಕೆ ಸಾಧ್ಯ,
ಯಾರದೇ ಪಕ್ಷದವ್ರು ಇರ್ಬೋದು, ಅವ್ರು ಎಷ್ಟೇ ದೊಡ್ಡ ಪಕ್ಷದವ್ರು ಇರ್ಬೋದು, ಎಷ್ಟೇ ಕೋಟಿ ಕೋಟಿ ಖರ್ಚು ಮಾಡ್ಬೋದು, ಪ್ರತಿ ಮನೇಲಿ ಹೋಗಿ ನೀವು ಅರ್ಧ ಗಂಟೆ ಕೂತ್ಕೊಂಡು ಒಬ್ಬರು ಕನ್ವಿನ್ಸ್ ಮಾಡೋಕ್ಕಾಗತ್ತ? ಆಗಲ್ಲ. ಅದಕ್ಕೆ ತಾನೇ ಈ ಮೀಡಿಯಾಗಳಿರೋದು ಅಲ್ವಾ? ಅದಕ್ಕೆ ತಾನೇ ಸ್ಮಾರ್ಟ್ ಫೋನ್ ಇರೋದು, ಅದಕ್ಕೆ ತಾನೇ ಟೆಕ್ನಾಲಜಿ ಎಷ್ಟು ಬೆಳೆದಿರೋದು. ಯಾವಾಗ ಜನಸಂಖ್ಯೆ ಬೆಳ್ಕೊಂಡು ಹೋಗುತ್ತೋ ಪ್ಯಾರಲಲ್ ಆಗಿ ಇನ್ನೊಂದು ಸಿಸ್ಟಮ್ ಬೆಳ್ಕೊಂಡು ಹೋಗುತ್ತೆ, ಅದು ಪ್ರಕೃತಿ ವೈಶಿಷ್ಟ್ಯ ಅದು. ಓಕೆ ಓಕೆ ಸರ್, ಮತ್ತೊಬ್ರು ಕಾಲರ್ ಇದ್ದಾರೆ. ಓಕೆ, ನಮಸ್ತೆ, ಚಾನಲ್ ಒನ್ ಕರ್ನಾಟಕಕ್ಕೆ ಸ್ವಾಗತ. ಹಲೋ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಕೋಲಾರ ಜಿಲ್ಲೆಯಿಂದ. ಓಕೆ, ನಮ್ಮ ಕೋಲಾರ ತಾಲೂಕು ಸರ್. ಹೇಳಿ ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಿಮ್ದು ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷ ತುಂಬಾ ಚೆನ್ನಾಗಿದೆ, ನಿಮ್ ಪಕ್ಷ ವಿನ್ನಿಂಗ್ ಆಗ್ಬೇಕಂತ ನಾನು ದೇವ್ರ ಪ್ರಾರ್ಥನೆ ಮಾಡ್ತೀನಿ ಸರ್. ಅಯ್ಯಪ್ಪ ಸ್ವಾಮಿನ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿದ್ದೀನಿ. ಈ ಫೇಸ್ಬುಕ್ ಅಲ್ಲಿ ನೋಡಿದೆ, ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಅದೆಲ್ಲ ಇದ್ ಮಾಡ್ಕೊಂಡು ನಾನು ಚಿಕ್ಕದಾಗ ಒಂದ್ ವಿಡಿಯೋ ಕ್ಲಿಪ್ ಮಾಡಿದ್ದೀನಿ. ಯಾತರ ಅಂದ್ರೆ ನಿಮ್ಮ ಪಕ್ಷದಲ್ಲಿ ವಿಶ್ವಾಸ ಮಾಡಿದ್ದೀನಿ ಅಷ್ಟೇ, ಬರೀ ವಿಶ್ವಾಸ ವಿನ್ನಿಂಗ್ ಆಗ್ಲಿ ಉಪೇಂದ್ರ ಸಾರ್ದು ಅಂತ. ಅದರಿಂದ ಸರ್ ನೀವು ಜಸ್ಟ್ ನಾನು ವಿಡಿಯೋ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ, ಲೈವ್ ಅಲ್ಲಿ ಇದ್ರಿ, ನಂಬರ್ ಇದ್ ಮಾಡ್ಕೊಂಡು ಟ್ಯಾಗ್ ಮಾಡಿದೀನಿ ಸರ್. ನೀವು ಕೋಲಾರ ಜಿಲ್ಲೆಗೆ ಒಂದ್ಸತಿ ಬಂದು ನಮ್ಗೆ ಒಂದ್ಸತಿ ಇದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಖಂಡಿತ ಬರ್ತೀನಿ ನಾನು, ಆದಷ್ಟು ಬರ್ತೀನಿ ನಾನು. ಸೊ ಈ ಮೂಲಕನು ಕೂಡ ನಿಮ್ಮ ಕರ್ತವ್ಯನು ತುಂಬಾ ಇದೆ, ನೀವು ಮಾಡ್ಬೇಕು ಈ ಕೆಲ್ಸನ. ಖಂಡಿತವಾಗ್ಲು ಮಾಡ್ತೀವಿ ಸರ್. ನೀವು ಒಂದ್ ವಿಸಿಟ್ ಬಂದ್ರೆ ಕೋಲಾರ್ಗೆ ಒಂದ್ ಸತಿ ನೀವು ಬಂದು ಒಂದೇ ಒಂದ್ ಹೆಜ್ಜೆ ಇಟ್ಬಿಟ್ಟು ಒಂದ್ ಸತಿ ಬಂದ್ರೆ ನಾನು 100% ನಾನು ಕೆಲಸ ಮಾಡ್ತೀನಿ ಸರ್. ಕೆಲಸ ಮಾಡಿ 100% ನಿಮ್ಗೆ ಕರೆ, ನಿಮ್ಮ ಫಾಲೋವರ್ಸ್. ಖಂಡಿತ ಖಂಡಿತ ನಾನು ಬರ್ತೀನಿ, ಎಲ್ಲಾ ಕಡೆನು ಬರ್ತೀನಿ. ಬಟ್ ಎಲ್ಲಾರು ಮನೆಗೆ ಬರಕ್ ಆಗುತ್ತೋ ನಂಗೆ ಗೊತ್ತಿಲ್ಲ. ಎಲ್ಲಾ ಹಳ್ಳಿಗಳಿಗೆ, ಎಲ್ಲಾ ಕ್ಷೇತ್ರ, ಎಲ್ಲಾ ಜಿಲ್ಲೆಗಳಿಗೆ ಬರ ಎಷ್ಟು ಸಾಧ್ಯವೋ ಅಷ್ಟು ಬರ್ತೀನಿ ನಾನು. ಈ ಮೂಲಕ ನಿಮ್ಮನ್ನ ತಲುಪ್ತೀನಿ, ಮೊಬೈಲ್ ಮೂಲಕ ನಿಮ್ಮನ್ನ ತಲುಪ್ತೀನಿ. ಎಲ್ಲದಕ್ಕಿಂತ ಮುಖ್ಯ ಸತ್ಯ ಒಬ್ಬೊಬ್ರಿಗೆ ತಲುಪಬೇಕು, ಅದನ್ನ ನಾವು ನಂಬಬೇಕು 100% ಸರ್. ಓಕೆ, ಥ್ಯಾಂಕ್ ಯು ಸ್ವಾಮಿಗಳೇ, ತುಂಬಾ ಥ್ಯಾಂಕ್ ಯು ಸರ್. ಇರ್ತೀನಿ ಸರ್. ಓಕೆ, ಬಾಯ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇನ್ನೊಂದು ಪ್ರಮುಖವಾಗಿ ಪ್ರೆಸ್ ಮೀಟ್ ಅಲ್ಲಿ ನಾನು ಕೂಡ ಇದ್ದೆ, ಫೇಸ್ಬುಕ್ ಲೈವ್ ಮಾಡ್ತಿರೋ ಟೈಮಲ್ಲಿ ಒಂದು ಮಾತು ನನಗೆ ಬಹಳ ಇಷ್ಟ ಆಯಿತು ಸರ್. ಒಂದು ವಿಷಯ ತಿಳ್ಕೊಳ್ಳಿ ಏನಂದ್ರೆ, ನಾನು ಭಿಕ್ಷೆ ಬೇಡ್ತಾ ಇಲ್ಲ, ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸ್ತಾ ಇದ್ದೀನಿ. ಬಹಳಷ್ಟು ಜನ ಕೈ ಕಟ್ಕೊಂಡು ಕೂತಿದ್ದಾರೆ, ಆ ಒಂದು ಮಾತು ನಿಜಕ್ಕೂ ಎಲ್ಲೂ ಬೇಡುವಂತ ಅವಶ್ಯಕತೆ ಇಲ್ಲ. ಹೌದು ಸರ್, ನಮ್ಮಲ್ಲಿ ಆ ಒಂದು ಲೈಟ್ ಉರಿದ್ರೆ ನಮ್ಗೆ ಏನಾಗಿದೆ ಅಂದ್ರೆ, ಒಂದು ಸಿಸ್ಟಮ್ ಅದು ಸೋಷಿಯಲ್ ಸರ್ವಿಸ್ ಅಲ್ಲ ಅಂತ ಬಹಳ ಬೇಜಾರು ಅನ್ಸೋದಂದ್ರೆ, ಪಾಲಿಟಿಕ್ಸ್ ಅನ್ನೋದು ಅದು ಬೇರೆ, ಅದು ಅಂದ್ರೆ ಅದು ಬಹಳ ಕೆಟ್ಟದ್ದು. ಅದು ಪಾಲಿಟಿಕ್ಸ್ ಅಂದ್ರೆ ಬರೀ ಬಿಸ್ನೆಸ್ ಈ ತರ ಮೈಂಡ್ ಸೆಟ್. ಸೋಷಿಯಲ್ ಸರ್ವಿಸ್ ಅಂದ್ರೆ ನೀವೇನಾರ ಬೇರೆ ಮಾಡ್ರಿ ಅಂದ್ರೆ, ಇದು ಸೋಷಿಯಲ್ ಸರ್ವಿಸ್ ಅಲ್ವಾ? ನಿಜವಾದ ಸೋಷಿಯಲ್ ಸರ್ವಿಸ್ ಇದು. ನಾನು ಅದನ್ನ ಸೋಷಿಯಲ್ ಸರ್ವಿಸ್ ಬೇಡಪ್ಪ, ನಮ್ಗಿಲ್ಲಿ ಇದು ಒಂದು ಕೆಲಸ ಅನ್ಕೊಳ್ಳಿ, ಇದಕ್ಕೊಂದು ಸಂಬಳ ಇದೆ, ಸಂಬಳಕ್ಕೆ ಬನ್ನಿ, ಅರ್ಹತೆ ಇರೋರು ಬನ್ನಿ, ಕೆಲಸ ಮಾಡಿ, ಸಿಂಪಲ್ ಅಲ್ವಾ? ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದಲ್ಲ ಕೆಲಸಕ್ಕೆ. ಖಂಡಿತ ಖಂಡಿತ, ಅಷ್ಟೇ ಸಿಂಪಲ್ ಹೇಳ್ತಾರೆ ಅದು. ಆಮೇಲೆ ಕೆಲಸಕ್ಕೆ ಅಪ್ಲೈ ಮಾಡಿ, ನನ್ನ ಅರ್ಹತೆ ಇದ್ರೆ ನನಗೆ ಕೊಡು, ನಾನು ಭಿಕ್ಷೆ ಬಿಡಲ್ಲ ನಿನ್ನ ಹತ್ರ. ನನಗೆ ಅದೇ ಅನ್ಸೋದು, ತುಂಬ ಕೇಳ ತುಂಬ ಇದನ್ನ ನಾನು ಆದಷ್ಟು ಕನ್ವಿನ್ಸ್ ಮಾಡಕ್ ಹೋಗ್ತೀನಿ. ಹೆಂಗ್ ಅನ್ಕೋದು, ಏನ್ ಇವ್ರಿಗೇನೋ ಲಾಭ ಇರಬೇಕು ಅದಕ್ಕೆ ಬೇಕು ಅಂತ ಇದು ಮಾಡ್ತಾ. ನಾನು ಹೇಳಿ ಇಲ್ಲಪ್ಪ, ಆ ಥರ ಎಲ್ಲ ಹೆಸರಿನ ಆಸೆಯಿಂದನೂ ಬಂದಿಲ್ಲ ನಾನು ಇಲ್ಲಿ. ದುಡ್ಡು ಸೆಕೆಂಡ್ರಿ, ಯಾಕಂದ್ರೆ ಹೆಸರಿದ ಒಂದು ಮೋಹ ಇರುತ್ತೆ. ದೊಡ್ಡ ಕರಪ್ಷನ್ ಅಂದ್ರೆ ಹೆಸರು, ದುಡ್ಡಾರ ಮನುಷ್ಯನ್ ಸ್ಯಾಟಿಸ್ಫೈ ಮಾಡ್ಬೋದು. ಹೆಸರಿಂದ ಇದೆಯಲ್ಲ, ನಾನ್ ಮಾಡಿದೆ, ಇದು ನನ್ನ ಐಡಿಯಾ, ದಯವಿಟ್ಟು ಆ ಮೈಂಡ್ ಅಲ್ಲಿ ನನ್ನ ಜೊತೆ ಯಾರು ಬರಬೇಡ್ರಪ್ಪ ಅಂತ ಹೇಳಿದ್ದೀನಿ. ಏನು ಒಳ್ಳೆ ಕೆಲಸ ಮಾಡೋಕ್ಕೆ ನೂಕ್ ನುಗ್ಲೆ ಯಾಕೆ, ಯಾರಾದ್ರೂ ಮಾಡಲಿ. ಆಮೇಲೆ ಏನು ಸ್ಟ್ರಾಟಜಿಗಳು ಮಾಡೋದು, ನಾನು ಹೇಳ್ತಿರೋದು ಎಲ್ಲ ಪಕ್ಷಗಳು, ದೊಡ್ಡ ದೊಡ್ಡ ಪಕ್ಷಗಳು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಚೇಂಜ್ ಆಗಿ ಬನ್ನಿ. ಓಕೆ, ನೀವೇ ಮಾಡಿ ಇದನ್ನ, ನೀವು ಮಾಡ್ರಿ, ಇನ್ನೂ ಜೋರಾಗಿ ಮಾಡ್ಬೋದು. ಓಕೆ, ಸೊ ನಾನು ಪ್ರಯತ್ನ ಪಡ್ತೀನಿ, ನಾನಂತೂ ಮಾಡೇ ಮಾಡಕ್ ಹೊರಟಿದ್ದೀನಿ, ಬನ್ನಿ ದಯವಿಟ್ಟು ಎಲ್ಲ ಸೇರ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳೋಣ ನಮ್ಮ ಇದನ್ನ ಅಂತ. ಸೊ ಆ ಥರ ಅಷ್ಟೇ ಅದು. ಓಕೆ ಓಕೆ, ನಾನು ಇವತ್ತು ಬೆಳಗ್ಗೆ ಆಗಿದ್ದು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ಆಫೀಸಿಗೆ ಬರೋಕ್ಕೆ ಮುಂಚೆ ಬೀದಿ ದೀಪಗಳು ಉರಿತಾ ಇತ್ತು ಬೆಳಗ್ಗೆ 10 ಗಂಟೆಗೆ. ನಾನೇನು ಮಾಡಿದೆ, ಒಂದು ರೌಂಡ್ ಹೋದವನು ಅಲ್ಲಿ ಅಂಗಡಿಯವ್ರನ್ನೆಲ್ಲ ಕೇಳಿದೆ, ಆ್ಯಕ್ಚುಲಿ ಇದನ್ನು ಆಫ್ ಆನ್ ಮಾಡೋರು ಯಾರು ಏನು. ಭಾಳಷ್ಟು ಕಡೆ ನನಗೆ ಸಿಕ್ಕಿದ್ದ ಆನ್ಸರ್ ಏನಂದರೆ, ಯಾಕೆ ಸರ್ ತಲೆಗೆಡ್ಸ್ಕೊತೀರಿ, ಗೌರ್ಮೆಂಟ್ದಲ್ಲ ಫ್ರೀ ಅದು. ಬಟ್ ಯಾರು ಯೋಚನೆ ಮಾಡ್ತಿಲ್ಲ, ಅದನ್ನ ನಾವು ಉಳಿಸಿದ್ರೆ ನಾಳೆ ನಮಗೆ ಅದು ಸಿಗುತ್ತೆ ಎಲ್ಲೊಂದು ಕಡೆ. ಈ ಮೆಂಟಾಲಿಟಿನ ಬದಲಿಸೋದು ಹೇಗೆ ಸರ್? ತುಂಬ ರಿಜಿಡ್ ಆಗಿರೋದು, ನಮ್ಮನೇಲಿ ಉರಿತಿಲ್ಲ, ನಮ್ಮ ಕರೆಂಟ್ ಬಿಲ್ ಬರ್ತಾ ಇಲ್ಲ. ಹೌದು ಸರ್, ಗೌರ್ಮೆಂಟ್ ನೀವು ಚಿಕ್ಕದ ಲೈಟ್ ಬಗ್ಗೆ ಹೇಳ್ತೀರಾ, ನಾನು ದೊಡ್ಡ ಲೈಟ್ ಬಗ್ಗೆ ಮಾತಾಡ್ತೀನಿ. ಎರಡೂ ಒಂದೇ. ಹೌದೌದು, ಎರಡೂ ಒಂದೇ. ಏನಂದ್ರೆ ನಾನು ಅದೇ ಹೇಳ್ತೀನಿ, ಏನೋ ಏನೋ ಸರ್ವಜ್ಞರ ವಚನ ಇದೆಯಲ್ಲ, ಏನೋ ಬೆಚ್ಚನೆಯ ಮನೆ ಇರಲು, ಇಚ್ಛೆ ನಡೆತು ನಡುವ ಸತಿ ಇರಲು, ಬೆಚ್ಚಕ್ಕೆ ಹೊನ್ನಿರಲು, ಸ್ವರ್ಗಕ್ಕೆ ಕಿಚ್ಚ ಚೆಂದ ಸರ್ವಜ್ಞ. ಅವ್ರು ಹೇಳಿರೋದನ್ನ ನಾವು ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ನಮ್ಮ ಮನೆ, ನನ್ನ ಫ್ಯಾಮಿಲಿ, ನಾನು ಚೆನ್ನಾಗಿ ಒಂದು ಗಾಡಿ ಗಿಡಿ ತೊಗೊಂಡು ನಾನು ಸೂಪರ್ ಆಗಿದ್ಬಿಟ್ರೆ ಜಗತ್ತು ಮುಗಿದೋಯ್ತು, ನನ್ನ ಜಗತ್ತು ಅನ್ಕೊಂಡು ನಾವು ಸಮಾಜ ಅನ್ನೋ ಸ್ವರ್ಗಕ್ಕೆ ಕಿಚ್ಚಚ್ತಾ ಇದೀವಿ ಅಲ್ವಾ? ನಾನು ಹೇಳಿದ್ದು ನಿಮ್ ಸಮಾಜ ಚೆನ್ನಾಗಿದ್ದೀನಿ, ಎಂತ ಕೋಟೆಲ್ಲಿದ್ರೆ ಏನು ಪ್ರಯೋಜನ?
ಸರ್ ಮತ್ತೊಬ್ರು ಕಾಲರ್ ಇದ್ದಾರೆ. ಓಕೆ ನಮಸ್ತೆ, ಚಾನೆಲ್ ಒನ್ ಕರ್ನಾಟಕಕ್ಕೆ ಸ್ವಾಗತ. ಹಲೋ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಧ್ವನಿ ಕೇಳ್ತಾ ಇದೆಯಾ? ನಮಸ್ಕಾರ. ಕೇಳ್ತಾ ಇಲ್ಲ. ಓಕೆ, ಸಂಪರ್ಕ ಸಾಧ್ಯವಾಗಿಲ್ಲ ಸರ್. ಇನ್ನೊಂದು ವಿಚಾರ ಪ್ರಮುಖವಾಗಿ ಏನಂದ್ರೆ, ಕೆಲವೊಬ್ಬ ಅಭ್ಯರ್ಥಿಗಳು ಒಂದು ಕ್ಷೇತ್ರದಲ್ಲಿ 2-3 ಸಲ 4 ಸಲ 5 ಸಲ ವಿನ್ ಆಗಿ ಅವರ ಸಾಮ್ರಾಜ್ಯನೇ ಸ್ಥಾಪನೆ ಮಾಡಿ ಆಗಿದೆ. 224 ನಿಮಗೆ ಕಾನ್ಸ್ಟಿಟ್ಯೂಯೆನ್ಸಿ ಇದೆ, ಅದರಲ್ಲೊಂದು 50% ಅಂತಾನೆ ಹೇಳ್ಬೋದು. ಏನೋ ಅವರಿಗೆ ಹಾಕೋದು ಯಾರೇ ಬರಲಿ, ಸೊ ಅಲ್ಲಿ ಸ್ವಲ್ಪ ಟಫ್ ಇದೆ ಅಂತ ಅನ್ಸುತ್ತೆ ಸರ್ ನನಗೆ. ನಮ್ಮ ಮನೆಗೆ ಒಬ್ರು ಬಂದರು, ವಯಸ್ಸಾದವರೊಬ್ರು, ಮಾತಾಡ್ಬೇಕು ನಿಮ್ಮ ಹತ್ರ. ನಾನು ಕೂರಿಸ್ಕೊಂಡೆ, ಅವ್ರು ಭಾಳ ಚೆನ್ನಾಗಿ ಕೇಳಿದ್ರು. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಕೆಲವು ವಿಷಯಗಳನ್ನ ಅವರು ಭಾಳ ಚೆನ್ನಾಗಿದೆ ಇದು ಕೇಳಿಸ್ಕೊಳ್ಳಿ. ಒಂದು ಮಾತು ಹೇಳಿದ್ರು ಅವರು, ಸರ್ ಯಾವಾಗಲೂ ನಾವು ಹೊಸಬ್ರು ಬಂದಾಗ ಸಪೋರ್ಟ್ ಮಾಡ್ಬೇಕು ಸರ್ ಬ್ಲೈಂಡಾಗಿ. ಯಾರ ಯಾಕೆ ಸರ್ ಹಂಗೆ ಹೇಳ್ತೀರಾ, ಬ್ಲೈಂಡಾಗಿ ಹೆಂಗೆ ಸಪೋರ್ಟ್ ಸರ್? ವೀಲಿಂಗ್ ಇದೆಯಲ್ಲ ಸರ್, ಇಲ್ಲೊಂದು ಇದ್ದಿದೆ ಚಕ್ರದಿದ್ದು, ಇದಕ್ಕಾಗದೆ ಹಿಂಗೆ ತಿರುಗುತ್ತೆ. ಹೊಸಬು ತೆಗ ಚೇಂಜ್ ಆಗ್ತಾ ಇರ್ಬೇಕು ಸರ್, ಅವಾಗಲೇ ತಿರುಗೋದು ಬಂಡಿ ಒಂದೇ ಕಡೆ ಇರಬಾರ್ದು ಅಂದ್ಬಿಟ್ಟು ಈ ಮಾತು ಹೇಳಿದ್ರು ಅವರು. ಸರ್ ಒಬ್ಬ ವ್ಯಕ್ತಿ 5 ಟರ್ಮ್ 6 ಟರ್ಮ್ ಹೆಂಗೆ ಸರ್ ಅದು, ಅವನು ಸಾಮ್ರಾಜ್ಯ ಸ್ಥಾಪಿಸ್ಕೊಂಡ್ಬಿಟ್ಟಿರ್ತಾನೆ ಸರ್ ಅವನು, ಹೆಂಗೆ ಸರ್ ಸಾಧ್ಯ? ಆ ಥರ ಇದ್ರೆ ನೀವು ಬೇರೆ ಕ್ಷೇತ್ರದೊಳಗೆ ನಿಂತ್ಕೊಂಡು ಗೆಲ್ಲಿ ಯಾಕದು? ಇದನ್ನ ರಿಸ್ಟ್ರಿಕ್ಟ್ ಮಾಡ್ಬೇಕು ಸರ್. ನಿಮ್ಮ ಇದು ಬಂದರೆ 2 ಸತಿ ಅಷ್ಟೇ ನೀವು ಟರ್ಮಲ್ಲಿ ಎಲೆಕ್ಷನ್ ನಿಂತ್ಕೊಬೋದು, 3ನೇ ಟರ್ಮ್ ನೀವು ಅಲ್ಲಿ ನಿಂತ್ಕೊಳ್ಳೋಂಗಿಲ್ಲ, ಮಾಡಿ ಸರ್. ನೀವು ಕೇಳಿದ್ದು ನೋಡಿ ಅದು ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು. ಆಮೇಲೆ ಇನ್ನೊಂದು ಹೇಳಿದ್ರು ಅವ್ರು ಹಾಗೆ, ಸರ್ ಒಂದು ಹೇಳಲ್ಲ ಸರ್ ನಿಮಗೆ, ಸತ್ಯ ಹೇಳಲ್ಲ ಸರ್, ನಾನು ರೆಕಾರ್ಡ್ ಮಾಡಿಕೊಂಡೆ ಅದನ್ನು, ನಾನು ಅದನ್ನು ಪೋಸ್ಟು ಮಾಡಿದೆ. ಅವರೇನು ಹೇಳಿದ್ರು, ಸರ್ ಮನೆಯೇ ಮೊದಲ ಪಾಠಶಾಲೆ ಅಲ್ವಾ ಸರ್? ಸರ್ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀವಿ ಸರ್, ಮನೇಲಿರೋ ಹೆಂಡ್ತಿರು ಏನು ಹೆಂಗಸರು ಸರ್, ಗಂಡಂದ್ರಿಗೆ ಹೇಳ್ಬೇಕು ಸರ್ ಇನ್ಮೇಲೆ, ನಿನ್ನ ಲೆಜಿಟಿಮೇಟ್ ಸಂಪಾದನೆ ಮಾತ್ರ ಮನೆಗೆ ತಗೊಂಬಾ. ಓಕೆ, ಎಷ್ಟಾದರೂ ಪರವಾಗಿಲ್ಲ, ನಾನು ಸಂಸಾರ ನಡೆಸ್ತೀನಿ, ನನಗೆ 10 ರೂಪಾಯಿ ಎಕ್ಸ್ಟ್ರಾ ತರಬೇಡ ನೀನು ಅಂತ ಹೇಳ್ಬೇಕು ಸರ್ ಗಂಡಂದ್ರಿಗೆ, ಮಕ್ಳಿಗೂ ಹಂಗೆ ಹೇಳ್ಬೇಕು ಸರ್ ಅಂತ. ಅಂದರೆ ಏನು ಹೆಂಗಸ್ರು ಹೇಳ್ಬಿಟ್ರೆ ಇದು ಕೇಳ್ಬಿಡ್ತಾರೆ ಗಂಡಸರು ಅಂತ. ನಾನು ಹೇಳಿದೆ ಬಾಬಿ ಎಲ್ಲ 100% ಆ ಥರ ಇಲ್ಲ, ಆ ಥರ ಅವ್ರದ್ದೇನೋ ಈ ಥರ ಒಂದಷ್ಟು ಅವರು ಅಭಿಪ್ರಾಯ ಹಂಚ್ಕೊಂಡ್ರದನ್ನು ಆ ಟೈಮಲ್ಲಿ ಇದನ್ನು ಹೇಳಿದ್ರು. ಖಂಡಿತ ಅದು ಯಾವಾಗ ಒಂದೇ ಕಡೆ ನಿಂತ ನೀರಾಗಬಾರ್ದು ನಮ್ಮ ಅಡ್ಮಿನಿಸ್ಟ್ರೇಷನ್ನು, ನಮ್ಮ ಮೊಬೈಲ್ ಆಗಿರ್ಬೇಕು ಆ್ಯಕ್ಚುಲಿ, ಓಡಾಡಬೇಕು, ಜನಸಂಪರ್ಕದಲ್ಲಿರಬೇಕು ಅಂತ ಈ ಥರದ್ದೆಲ್ಲ ಮಾತಾಡಿದ್ರು ಅವರು. ಓಕೆ, ಇನ್ನೊಂದು ಸರ್ ಮೇಯ್ನ್ ಏನಂದರೆ, ಸ್ಟ್ರಾಟಜಿ ಅನ್ನೋದು ಮಾಡೇ ಮಾಡ್ತಾರೆ, ಗೇಮ್ ಪ್ಲಾನ್ ಪ್ರತಿಯೊಂದು ಪಕ್ಷ ಕೂಡ. ಈ ಒಂದು ಕ್ಷೇತ್ರದಲ್ಲಿ ಮಿಸ್ಟರ್ ಏನಿದ್ರೆ ಅಲ್ಲಿ ಮಿಸ್ಟರ್ ಬಿ ಏನಿದ್ರೆ ಓಟ್ ನಮಗೆ ಬರ್ಬೋದು ಅಂತ. ಈಗ ಒಬ್ಬ ಕ್ಯಾಂಡಿಡೇಟ್, ನಿಮ್ಮ ಕ್ಯಾಂಡಿಡೇಟ್ ಬೇರೆ ಕ್ಷೇತ್ರದಲ್ಲಿ ನಿಲ್ಲೋನ್ನ ಒಬ್ಬ ಸ್ಟ್ರಾಂಗ್ ಬೇರೆ ಪಕ್ಷದವರು ಅಂತ ನಿಂತಾಗ ಅವ್ರು ಸೋಲ್ಬೋದು, ಬಟ್ ಅದೇ ಅಭ್ಯರ್ಥಿ ಇನ್ನೊಂದು ಇದರಲ್ಲಿ ವಿನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಪ್ಲೇಸ್ಮೆಂಟ್ ಮಾಡೋದು ಸ್ವಲ್ಪ ನಿಮ್ಮ ಹತ್ರ ಯಾರಾದರೂ ಅಥವಾ ನೀವೇ ಪ್ಲೇಸ್ಮೆಂಟ್ ಮಾಡ್ತೀರಾ ಹೇಗೆ ಅಂತ ಈ ಒಂದು ಕ್ಷೇತ್ರಕ್ಕೆ ಇವ್ರನ್ನ ನಿಲ್ಲಿಸ್ಬೇಕು. ಇಲ್ಲ, ನಾವು ಕೇಳ್ತಿರೋ ಒಂದು ಸಿಂಪಲ್ ಸರ್, ಈ ಕ್ಷೇತ್ರ ಯಾರು ಅನಲೈಸ್ ಮಾಡ್ಕೊಂಬರ್ತಾರೋ, ನನ್ನ ಕ್ಷೇತ್ರ ಈ ಥರ ಅಭಿವೃದ್ಧಿ ಮಾಡಬೇಕು ಅಂತ ಆ ಕ್ಷೇತ್ರದಲ್ಲೇ ಅವ್ರು ನಿಂತ್ಕೊಬೋದು ಅಷ್ಟೇ. ನಾನು ಇವ್ರಲ್ಲಿ ಕಾಂಪಿಟೇಟರ್ ಟಫ್ ಇದ್ದಾಗ ಸರ್ ಅದನ್ನು ನಾನು ಯೋಚನೆ ಮಾಡೋಕೆ, ನಾನು ಹೇಳಿದ್ನಲ್ಲ ವಿನ್ನು ಲೂಸು ಏನೋ ಇದೊಂದು ವಾರು ಇದೊಂದು ಇದು ಅಂದಾಗ ಅದೆಲ್ಲ ಬರುತ್ತೆ ಸರ್. ನಾನು ಈ ದಾರಿಯಿಂದ ನಾನು ಸಪ್ರೇಟ್ ಆಗಕ್ಕೆ ಇಷ್ಟಪಡ್ತಿಲ್ಲ. ನನ್ನ ಪ್ರಕಾರ ಆ ವ್ಯಕ್ತಿಗೆ ಆ ಕ್ಷೇತ್ರದಲ್ಲಿ ಇದಾರವರು, ಆ ಕ್ಷೇತ್ರದ ಸಂಪೂರ್ಣ ಮಾಹಿತಿ ಅವ್ರ ಹತ್ರ ಇದೆ, ಆ ಕ್ಷೇತ್ರದ ಬಗ್ಗೆ ಒಂದು ಒಳ್ಳೆ ಕನಸಿದೆ ಅವರಿಗೆ, ಈ ಸಿಸ್ಟಮಲ್ಲಿ ಅವ್ರ ಈ ಥರ ವರ್ಕ್ ಮಾಡ್ತಾರೆ ಅಂದರೆ ಅವ್ರು ಆ ಕ್ಷೇತ್ರದಲ್ಲಿ ನಿಂತ್ಕೊತಾರೆ. ಅವ್ರು ಏನು ಮಾಡಿದ್ರು ಅದನ್ನು ತೋರಿಸ್ತೀವಿ, ನಮ್ಮ ಪಬ್ಲಿಸಿಟಿ ಅಷ್ಟೇ ಸರ್. ನಾನು ಈ ವ್ಯಕ್ತಿ ಇವ್ರು ಈ ಥರ ಅಲ್ಲೆಲ್ಲೋ ಇಷ್ಟು ಏನೋ ಇವ್ರು ಯಾವುದೋ ಒಂದು ಮೆಡಿಕಲ್ ಇದರಲ್ಲೇನೋ ಇದು ಮಾಡಿದ್ದಾರೆ, ಇವ್ರು ಯಾವುದೋ ಹಳೆ ಕೆಲಸ. ನಾನು ಹೇಳ್ತೀನಿ ಈಗೇನು ಮಾಡ್ತೀರಾ ನೀವು, ಮೇ ಬಿ ನೀವು PhD ಮಾಡಿರ್ಬೋದು, ಮೇ ಬಿ ಇನ್ನೇನೋ ಆಗಿರ್ಬೋದು, ನೀವು ಫೇಮಸ್ ಡಾಕ್ಟರ್ ಆಗಿರ್ಬೋದು, ಅದೆಲ್ಲ ಅಲ್ಲ. ಈ ಕೆಲಸ ಕಮ್ ಟು ದಿ ಪಾಯಿಂಟ್, ನಾನು ಹೊರಟಿರೋದು ಈ ಕೆಲಸಕ್ಕೆ, ಈ ಕೆಲಸ ಏನು ಮಾಡ್ತೀರಾ ನೀವು, ಅದನ್ನು ಏನು ನಿಮ್ಮ ಕಲ್ಪನೆ ಏನು, ಅದನ್ನು ಯಾವ ರೀತಿ ಮಾಡ್ತೀರಾ, ಈ ಅಡ್ಮಿನಿಸ್ಟ್ರೇಷನ್ ವರ್ಕ್ ಮಾಡೋಕ್ಕೆ ರೆಡಿನಾ, ನಾಳೆ ಆನ್ಸರಬಲ್ ಆಗಿರ್ತೀರಾ ಇದಕ್ಕೆ, ನಾಳೆ ಇದರಲ್ಲಿ ಹೆಚ್ಚು ಕಡಿಮೆ ಆದರೆ ನಾನು ಆನ್ಸರಬಲ್ ಆಗ್ತೀನಿ ಜನಕ್ಕೆ, ನೀವು ಆಗಿರಬೇಕು. ಸೊ ನಾಳೆ ಇದರಿಂದ ನೀವು ತಪ್ಪಾಗಿ ನಡ್ಕೊಂಡ್ರೆ ಅದನ್ನು ಎಲ್ಲ ಹಾಕ್ತೀವಿ ನಾವು, ಇದಕ್ಕೆ ನೀವು ಜವಾಬ್ದಾರರಾಗಿರ್ಬೇಕು. ವಿಡಿಯೋ ಮಾಡಿ ಹೇಳ್ಬಿಡಿ ಇವಾಗಲೇ, ನಾಳೆ ಜನ ನಿಮ್ಮನ್ನು ಕೇಳ್ತಾರೆ, ನೀವು ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಸೊ ಆ ಒಂದು ಪರಿಸ್ಥಿತಿ ಬರಬೇಕಷ್ಟೇ. ಓಕೆ ಸರ್, ಈಗ ಮತ್ತೊಬ್ಬರು ಕಾಲ್ ಇರ್ತಾರೆ. ನಮಸ್ತೆ, ಚಾನೆಲ್ ಒನ್ ಕರ್ನಾಟಕಕ್ಕೆ ಸ್ವಾಗತ. ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಶಿವು ಅಂತ. ಶಿವು ಬೆಂಗಳೂರಿಂದ ಸರ್. ನಮಸ್ಕಾರ. ನಮಸ್ಕಾರ ಶಿವು ಅವರೇ. ನಮಸ್ಕಾರ. ಊಟ ಆಯ್ತಾ? ಹಾ ಆಯ್ತು. ನೀವು ಹೆಂಗೋ ನಿಮಗೆ ಫೋನ್ ಸಿಗುತ್ತಲ್ರಿ, ಎಷ್ಟೊಂದು ಜನ ಟ್ರೈ ಮಾಡ್ಬೇಕು, ನೀವು ಪಟ್ಟಂತ ಹಿಡಿತೀರಲ್ಲ.
ಶಿವು ಅಂತ ಅವ್ರು ಬಹಳ ದೊಡ್ಡ ಅಭಿಮಾನಿ, ನಾವು ಯಾವಾಗ್ಲೂ ಫಾಲೋ ಮಾಡ್ತಾ ಇರ್ತೀವಿ ಸರ್ ನಿಮ್ನ. ಆಮೇಲೆ ಅವ್ರು ಸೋಷಿಯಲ್ ಸರ್ವಿಸ್ ಎಲ್ಲ ತುಂಬಾ ಮಾಡ್ತಾರೆ ಅವರು. ಏನೋ ಯಾವ್ದಾರ ಇದ್ರಲ್ಲಿ ಇದಾದಾಗ ಅವ್ರದೇ ಒಂದು ಸಂಘ ಮಾಡ್ಕೊಂಡು ಅವ್ರ ಬಟ್ಟೆಗಳೆಲ್ಲ ಮಕ್ಳಿಗೆ ತಗೊಳಕ್ ಕೊಡೋದು ಆ ತರದೆಲ್ಲ ತುಂಬಾ ಕೆಲಸ ಮಾಡ್ತಿರ್ತಾರೆ. ಹೇಳಿ ಶಿವು ಅವರೇ. ತುಂಬಾ ಖುಷಿ ಆಯ್ತು ಸರ್, ಆಗ್ಲೇ ಸ್ಟಾರ್ಟ್ ಮಾಡಿದಾರ ಪ್ರಚಾರ ಎಲ್ಲ ಕಡೆ. ಒಂದ್ ಕ್ವಶನ್ ಇತ್ತು ಸರ್ ಉಪ್ಪಿ ಸರ್. ಹೇಳಿ. ಈಗ ಇದ 224 ಕ್ಷೇತ್ರದಲ್ಲೂ ಕ್ಯಾಂಡಿಡೇಟ್ ನ ನಿಲ್ಲಿಸ್ತೀನಿ ಎಲ್ಲಾ ಕಡೆ ಅಂತ ಹೇಳಿದಿರಾ. ಕೆಲವೊಂದು ಕ್ಷೇತ್ರದಲ್ಲಿ ಅದೇ ಈಗ ಜಸ್ಟ್ ಈಗ ಅವ್ರು ಹೇಳಿದ್ರು ಕೆಲವೊಬ್ರು ಇವಾಗ ಫೈವ್ ಟರ್ಮ್ಸ್ ಗೆದ್ದಿರ್ತಾರೆ ಪರ್ಮನೆಂಟ್ ಆಗಿ ಆ ಕ್ಷೇತ್ರನ ಅವರೇ ಹಿಡ್ಕೊಂಡ್ಬಿಟ್ಟಿರ್ತಾರಂತ. ಈಗ ಹೊಸ ಅಭ್ಯರ್ಥಿ ನೀವು ಕೊಟ್ಟಾಗ ಅವರು ಸಪೋಸ್ ಇವಾಗ ಯಾರು ಆ ಕ್ಷೇತ್ರದಲ್ಲಿ ಯಾರು ನಿಲ್ಲೋದೇ ಇಲ್ಲ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಏನ್ ಸರ್ ಮಾಡ್ತೀರಾ? ಅಂದ್ರೆ ನಿಲ್ಲೋದೇ ಇಲ್ಲ ಅಂದ್ರೆ ಭಯ ಅಂತನಾ? ಹಾ ಭಯ. ಇವಾಗ ನಾವು ನಿಂತ್ಕೊಳಲ್ಲ, ನಿಂತ್ಕೊಂಡ್ರೆ ಅವ್ರ ಮನೆ ಕರೆಂಟ್ ಕೊಡಲ್ಲ, ಇಲ್ಲ ಇನ್ನೊಂದ್ ಕೊಡಲ್ಲ, ಇನ್ನೊಂದ್ ಕಷ್ಟ ಆಗಿಷ್ಟ ಕೊಡ್ತಾರೆ, ತೊಂದ್ರೆ ಕೊಡ್ತಾರೆ, ಭಯ ಇರುತ್ತೆ. ಅಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತೀರ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಈ ದೇಶದಲ್ಲಿ ಇರೋದು ಕೆಲವು ಏರಿಯಾದಲ್ಲಿ ಡಿಕ್ಟೇಟರ್ಶಿಪ್ ಇದೆ ಅಂತ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಸರ್. ಎಷ್ಟೋ ಜನ ಗೊತ್ತು ಹಿಂಗೆ ಇದೆ ಅಂತ. ಅಲ್ಲ ಇರ್ಲಿ, ನೀವು ಬನ್ನಿ ಆತರ, ನಿಮ್ಗೆ ಆ ಧೈರ್ಯ ಮಾಡ್ಕೊಂಡ್ ಬನ್ನಿ. ಪ್ರಾಬ್ಲಮ್ ಆದ್ರೆ ನಾನ್ ನಿಮ್ ಜೊತೆ ಕುಂತ್ಕೊಂತೀನಿ ಮೀಡಿಯಾಲಿ, ಅದನ್ನ ಸುದ್ದಿ ಮಾಡೋಣ, ಜನಕ್ಕೆ ತಲುಪಿಸೋಣ ಇದನ್ನ. ಅಂದ್ರೆ ಒಂದು ಕ್ಷೇತ್ರದಲ್ಲಿ ಖಂಡಿತ ಬಂದೇ ಬರ್ತಾರೆ ಸರ್, ಎಲ್ಲರೂ ಬಂದೇ ಬರ್ತಾರೆ. ಭಯ ಪಡಬೇಡಿ, ಭಯನೇ ಸಾವು ಅಲ್ವಾ? ಒಳ್ಳೆ ಕೆಲಸ ಮಾಡಕ್ ಭಯ ಯಾಕೆ ಪಡಬೇಕು? ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಭಯ ಪಡ್ಲಿಲ್ಲ, ಒಳ್ಳೆ ಕೆಲಸ ಮಾಡಕ್ ಭಯ ಪಡ್ಬೇಕಾ? ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ವಿಶಿಂಗ್ ಯು ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಕಾನ್ಸೆಪ್ಟ್ ಏನಿದೆ, ಅದೊಂದು ಬಸ್ ಕ್ರಿಯೇಟ್ ಮಾಡಿದೆ, ತುಂಬಾ ಜನ ನೂರು ತಲೆಗಳು ನೂರು ಯೋಚನೆ ಮಾಡ್ತಾ ಇದ್ದಾವೆ, ಬಟ್ ಅದೆಲ್ಲ ಒಟ್ಟಾಗಬೇಕು ಅಷ್ಟೇ ಇದು ಅನಿಸ್ತಾ ಇದೆ ನೋಡ್ತಾ ಇದ್ರೆ. ಯಾಕಂದ್ರೆ ಎಲ್ಲರೂ ಕೂಡ ಅನಲೈಸ್ ಮಾಡ್ತಿದ್ದಾರೆ ಉಪೇಂದ್ರ ಅವರು ಏನು ಮಾಡಕ್ಕೆ ಇಳಿದಿದ್ದಾರೆ, ಅದಕ್ಕೆ ನಾವು ಯಾವ ರೀತಿಯಾಗಿ ಸಪೋರ್ಟ್ ಮಾಡಬೇಕು ಅಂತ. ಆದರೆ ನಾನು ಬೇರೆ ಪಕ್ಷದವರ ಹೇಳಿಕೆಗಳನ್ನು ಸ್ಟೇಟ್ಮೆಂಟ್ಗಳನ್ನು ಕೇಳ್ತಾ ಇದ್ದೆ. ಜಮೀರ್ ಅಹಮದ್ ಅವರಿರ್ಬೋದು, ಉಪೇಂದ್ರ ಅವರ ಗಿಮಿಕ್ ಫಿಲ್ಮಲ್ಲಿ ಮಾತ್ರ ರಾಜಕೀಯದಲ್ಲಿ ನಡೆಯಲ್ಲ, ಇಂಥ ಸ್ಟೇಟ್ಮೆಂಟ್ಗಳು ಬಂದಾಗ ಸಾಮಾನ್ಯ. ಯಾಕಂದ್ರೆ ಅವರಿಗೆ ಆ ಥರ ಹೇಳಿ ಅಭ್ಯಾಸ ಆಗಿದೆ, ಅವರ ಪಕ್ಷನ ಅವ್ರು ಡಿಫೆಂಡ್ ಮಾಡ್ಕೊಳ್ಬೇಕು ಏನೋ ಒಂದು ಮಾಡ್ತಿರ್ತಾರೆ. ಆ ಥರ ಒಂದು ಕಮೆಂಟ್ ನಿಮ್ಮ ಕಡೆ ಬಂದಾಗ ನೀವು ಅದಕ್ಕೆ ಇನ್ನು ಪ್ರಿಪೇರ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲ, ಸತ್ಯನೇ ಹೇಳಿದ್ರು ಅವರು, ರಾಜಕೀಯದಲ್ಲಿ ಇವ್ರಿಗೆ ಏನು ಅನುಭವ ಇದೆ ಅಂದರೆ, ಖಂಡಿತ ನನಗೆ ರಾಜಕೀಯದಲ್ಲಿ ಅನುಭವ ಇಲ್ಲ, ನನಗೆ ಆ ರಾಜಕೀಯದ ಅನುಭವ ಬೇಡ ಅಂತ ನಾನು ಹೇಳ್ತಿರೋದು. ನಾನು ಹೇಳ್ತಿರೋದು ಪ್ರಜಾಕೀಯ, ಈಗಿರುವಂತ ಇದ್ರ ಅನುಭವ ಬೇಡ ಅಂತ. ಬೇಡ ಬೇಡ, ಅದು ಅದ್ರ ಅನುಭವ ತಗೊಂಡ್ರೆ ನಾನು ಅದೇ ಆಗ್ತೀನಿ. ನೀವು ಪ್ರಜಾಕೀಯದ ಅನುಭವ ತಗೊಳ್ಳಿ, ಒಂದು ಚೆನ್ನಾಗಿದೆ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ನಾವೆಲ್ಲ ಮಾಡಿದೀವಿ, ಏನ್ ನೀವುಗಳೆಲ್ಲ ಮಾಡಿದಿರೋ ದುಡ್ಡಲ್ಲ ಹೆಸರಲ್ಲ ಎಲ್ಲ ಮಾಡಿದ್ದೀರಾ, ಒಂದು ಸಣ್ಣ ಚೇಂಜ್ ಮಾಡೋಣ, ಒಂದು ಎಲ್ಲೋ ಒಂದು ಏನ್ ಹೇಳಿ. ನನಗೆ ರಮೇಶ್ ಕುಮಾರ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ನಮ್ಮ ಹೆಲ್ತ್ ಮಿನಿಸ್ಟರು, ಏ ನನಗೆ 63 ವರ್ಷ ಉಪೇಂದ್ರ, ನನಗೆ ಇನ್ನೇನು ಆಸೆ ಇರೋದು, ನನಗೇನೋ ಒಳ್ಳೇದು ಮಾಡಬೇಕು ಅಂತ ಆಸೆ ಇರಲ್ಲೋ ನನಗೆ. ಖಂಡಿತ ಖಂಡಿತ, ನಾನು ಹೇಳ್ತಿರೋದು ಇಲ್ಲಿರೋರ್ಗೆ ಎಲ್ಲರಿಗೂ ಆಸೆ ಇದೆ, ಏನೋ ಮಾಡಬೇಕಂತಾನೆ ಬಂದವರು, ಯಾರು ಹಾಳು ಮಾಡಬೇಕು ಅಂತಂತೂ ಬರಲ್ಲ. ಓಕೆ, ಕೆಲವರು ಸ್ವಲ್ಪ ಬದುಕಬೇಕು ಅಂತ ಬರ್ಬೋದು, ಕೆಲವರು ಸ್ವಲ್ಪ ದುಡ್ಡು ಮಾಡ್ಕೊಬೇಕು ಅಂತ ಬರ್ಬೋದು, ತಪ್ಪಲ್ಲ. ಏನೋ ಆ ಥರ ಬಂದಿರ್ತಾರೆ, ಆ ಸಿಸ್ಟಮು ಹಂಗೆ ಇದೆ, ಅದರಲ್ಲಿ ನೀವು ಬದುಕಬೇಕು ಅಂದ್ರೆ ಅದು ಹಂಗೆ ಆಗೋಗ್ಬಿಟ್ಟಿದೆ. ಇವಾಗ ಜನನೇ ಹೇಳಕ್ ಶುರು ಮಾಡಿದ್ದಾರೆ, ಹೆಂಗೆ ಸರ್ ದುಡ್ಡಿಲ್ಲದೆ ನೀವು ಹೆಂಗೆ ಮಾಡ್ತೀರಾ? ಆಮೇಲೆ ಸಮಾಜ ಸೇವೆ ಮಾಡೋಕ್ಕೆ ನೀವು ಪಾಲಿಟಿಕ್ಸ್ ಬರೋಕಂದ್ರೆ ಇದು ಸಮಾಜ ಸೇವೆ ಅಲ್ಲ, ಈ ಥರ ಮೈಂಡ್ ಸೆಟ್ ನಮಗೆ ಬಂದ್ಬಿಟ್ಟಿದೆ. ಸೊ ಅದರಿಂದ ನಾವು ಯಾರನ್ನು ಬ್ಲೇಮ್ ಮಾಡೋದಲ್ಲ. ಸೊ ಒಂದು ಸತಿ ಚೇಂಜ್ ಆಗಲ್ಲ, ನಾವು ಮಾಡ್ತಿರೋದು ಏನು, ನಾನು ಅದೇ ಏನು ಭ್ರಷ್ಟರಿಗೂ ಮೂರ್ಖರಿಗೂ ವ್ಯತ್ಯಾಸ ಇಲ್ಲ ನನ್ನ ಪ್ರಕಾರ. ನೀವು ಯಾವಾಗ ಭ್ರಷ್ಟರಾಗ್ತಿರೋ ಗೊತ್ತಿಲ್ಲದೆ ನಿಮ್ಮ ಹಳ್ಳ ನಿಮ್ಮ ಸುತ್ತ ನೀವೇ ಮುಳ್ಳು ಇಟ್ಕೊಂಡ್ಬಿಡ್ತೀರಾ. ಇವಾಗ ನಾವೊಂದು ಸಮಾಜ ಚೆನ್ನಾಗಿ ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಆ ಸಮಾಜದಲ್ಲಿ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ನಿಮ್ಮ ಫ್ಯಾಮಿಲಿಯವರೇ ಓಡಾಡ್ತಾರೆ. ಸೊ ಯಾರು ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಎಲ್ಲೋ ಒಂದ್ ಕಡೆ ನಾವು ಇದನ್ನ ತಗೊಂಬೇಕು. ಇವತ್ತು ನೋಡಿ, ಡೆಲ್ಲಿಲಿ ಉಸಿರು ಕಟ್ಟುವಂತ ಅಟ್ಮಾಸ್ಫಿಯರ್ ಆಗೋಗ್ಬಿಟ್ಟಿದೆ, ಮಕ್ಕಳುಗಳು ಸ್ಕೂಲ್ಗೆ ಹೋಗ್ತಾ ಇಲ್ಲ. ಏನಂದ್ರೆ ಪೊಲ್ಯೂಷನ್, ಆ ಕಾರ್ ಕಂಟ್ರೋಲ್ ಮಾಡು, ಈ ಕಾರ್ಗೆ ಈ ನಂಬರ್ ಕೊಡು, ಆಡು ಇವನ್ ಕೊಡು, ಎಷ್ಟು ಒದ್ದಾಡ್ತಾ ಇದಾರೆ ಅಂದ್ರೆ. ಶ್ರೀಲಂಕಾ ಟೀಮ್ ಬಂದಿದೆ ಈಗ ಟೆಸ್ಟ್ ಮ್ಯಾಚ್ ಆಡಕ್ಕೆ, ಅವರು ಮಾಸ್ಕ್ ಹಾಕೊಂಡು ಆಡ್ತಾ ಇದಾರೆ. ಸೊ ಇನ್ಮೇಲಾರನ ಹುಷಾರಾಗ್ಬೇಕಲ್ವಾ? ನಾಳೆ ಆಕ್ಸಿಜನ್ ತಗೊಂಡು ಇಲ್ಲಿ ಕಟ್ಕೊಂಡು ಓಡೋಣ ಅಂತ ಪರಿಸ್ಥಿತಿ ಬರಬಾರ್ದಲ್ವಾ? ಸೊ ಆಗಲ್ಲ ಅಂತಲ್ಲ, ಹೋಪ್ಸ್ ಕಳ್ಕೊಂಬೇಡಿ. ಚೂರ್ ಇಂಟರಪ್ಟ್ ಮಾಡ್ತೀನಿ, ಮತ್ತೊಬ್ರು ಕಾಲರ್ ಇದೆ. ಓಕೆ, ನಮಸ್ತೆ. ನಮಸ್ತೆ, ಧನ್ಯವಾದಗಳು. ಈಗ ಚಾನಲ್ ಒನ್ ಕರ್ನಾಟಕಕ್ಕೆ ಕರೆ ಮಾಡಿದ್ರ, ನನ್ನ ಧ್ವನಿ ಕೇಳ್ತಾ ಇದ್ಯಾ? ಕೇಳ್ತಾ ಇದೆ ಸರ್. ನಮಸ್ಕಾರ, ಹೇಳಿ. ಸರ್, ನಾನು ಸುಪ್ರೀತ್ ಅಂತ, ಮೈಸೂರನ್ನು ಬ್ಯಾಂಕಲ್ಲಿ ಸಾಫ್ಟ್ವೇರ್ ಕಂಪ್ನಿ ವರ್ಕ್ ಮಾಡ್ತೀನಿ ಸರ್. ಸರ್, ಅದೇ ನನಗೆ ನಿಮ್ದು ಮೇನ್ ನಿಮ್ದು ಫ್ಯಾನ್ ಆಗಿರೋದು ಏನಕ್ಕೆ ಅಂತಂದ್ರೆ, ನಿಮ್ದು ನಾನು ಇಂಟರ್ವ್ಯೂಸ್ ಫಾಲೋ ಮಾಡ್ತಾ ಇದ್ದೀನಿ, ನಿಮ್ಮ ಅಣ್ಣ ಆದರೆ
ಸೈಕೋ ಇದ್ದಾಗಿಂದ ಇದ್ದು ಮತ್ತೆ ವಿ ಕೆ ರಮೇಶ್ ನಿನ್ನ ಅದಕ್ಕೋಸ್ಕರ ದೊಡ್ಡ ಅಭಿಮಾನಿ ನಿಮ್ದು. ಮತ್ತೆ ಇನ್ನೊಂದೇನಂದ್ರೆ ಸರ್, ನಿಮ್ಮ ಐಡಿಯಾಲಜಿಸ್ಟ್ ಈ ತರ ಯೋಚಿಸ್ತಾರೆ, ಇನ್ನೊಬ್ರು ಈ ತರ ಅಟೆಂಪ್ಟ್ ಮಾಡ್ತಾರೆ ಅಂತ ನಾನು ಖಂಡಿತ ನಂಬಕ್ಕಾಗಲ್ಲ. ಯಾಕಂದ್ರೆ ಈ ತರ ಕ್ಯಾಶ್ಲೆಸ್ ಪಾರ್ಟಿ ಆಗಿ ನಿಮ್ಮ ಐಡಿಯಾಲಜಿಸ್ ಆಗಿ ಒಂದೊಂದು ಸೂಪರ್ ಆಗಿದೆ. ಬಟ್ ನನ್ಗೆ ಯೂತ್ ನೀವು ಯಾಕೆ ಫುಲ್ ಎದ್ದು ಬಂದು ನಿಮ್ಗೆ ಸಪೋರ್ಟ್ ಮಾಡ್ಬೇಕು ಸರ್? ನನ್ಗೆ ಅದೊಂದೇ ಆಸೆ, ಎಲ್ಲರೂ ಬಂದು ನಿಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ. ಮತ್ತೆ ಸರ್ ಇನ್ನೊಂದು ಕ್ವಶನ್ ಏನಂದ್ರೆ ಸರ್, ಬೇರೆ ಯಾವ್ದಾದ್ರು ಒಂದ್ ಹೆಲ್ತ್ ಕಾನ್ಫಿಡೆನ್ಸ್ ನೀವು ಫಿಕ್ಸ್ ಮಾಡಿದ್ರೆ ನಾವು ಎಲ್ಲರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಅಂತ ಸರ್. ಇಲ್ಲ ಆಗತ್ತೆ ಖಂಡಿತ ನೋಡಿ, ನೀವು ಇವಾಗ ನೀವು ಎಲ್ಲಿದ್ದೀರೋ ಅಲ್ಲೇ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಅಲ್ಲಿ 10 ಜನ ಚೇಂಜ್ ಮಾಡಿ, ನಂಬಿ. ನಾವು 10 ಜನ ಚೇಂಜ್ ಆಗಿದೀವಿ, ನನ್ನ ಜಗತ್ತೇ ಚೇಂಜ್ ಆಗಿದೆ ಅನ್ನೋ ನಂಬಿಕೆ ಬರ್ಲಿ. ಆ 10 ಜನ 20 ಜನ ಚೇಂಜ್ ಮಾಡ್ತಾರೆ, ಆತರ ಆಗತ್ತದು. ಸರ್ ಅದನ್ನ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ, ನಾನು ಮೈಸೂರಲ್ಲೂ ಅದು ಕೆ ಪಿ ಜೆಸಿ ಗ್ರೂಪ್ ಅಲ್ಲಿ ಅದು ಮಾಡ್ತಾ ಇದೀವಿ. ಬಟ್ ಇನ್ನು ಇದ್ ಮಾಡಿದ್ರೆ ಒಂದೆರಡಾದ್ರೂ ನಾವು ಆತರ ಇನ್ನು ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ. ಇಲ್ಲ ಆಗತ್ತೆ ಆಗತ್ತೆ ಖಂಡಿತ. ಏನಂದ್ರೆ ಎಲ್ಲಿ ನಾವು ಸೋಲ್ತೀವೋ ಅನ್ನೋ ಭಯ ಬಂದಾಗ ನಾವು ತಪ್ಪುಗಳು ಮಾಡ್ಬಿಡ್ತೀವಿ. ಆ ಭಯ ಬೇಡ. ನಾನು ಇದೇ ಉದ್ದೇಶದಲ್ಲಿ ಹೇಳ್ತೀನಿ, ಪ್ರೆಸೆಂಟ್ ಅಲ್ಲೇ ಎಲ್ಲ ಗೆಲುವು ಇರೋದು, ಫ್ಯೂಚರ್ ಅಲ್ಲಿ ಇಲ್ಲ ಗೆಲುವು. ಈ ಕ್ಷಣದಲ್ಲಿ ಗೆಲುವಿದೆ, ಈ ಕ್ಷಣದಲ್ಲಿ ನಾವು ಒಂದೊಂದು ಹೆಜ್ಜೆ ಇಟ್ಕೊಂಡು ಗೆಲ್ತಾ ಹೋದ್ರೆ ನಾವು ಮೈಸೂರು ತಲುಪ್ತೀವಿ, ಅದರಿಂದ ಆಚೆನ ತಲುಪ್ತೀವಿ ಅಲ್ವಾ. ಆ ಒಂದು ಹೆಜ್ಜೆ ಇಡೋದು ಬಹಳ ಇಂಪಾರ್ಟೆಂಟು, ನಂಬಿಕೆ ಬೇಕಷ್ಟೇ. ಓಕೆನಾ? ನಮಗೆ ಭಯ ಬೇಡ, ನಾವು ಗೆಲ್ತೀವನ್ನೋ ಆತ್ಮವಿಶ್ವಾಸ ಇರಲಿ. ಆಗತ್ತೆ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಇನ್ನೊಂದು ವಿಚಾರ ಏನಂದ್ರೆ ಸರ್, ಈಗ ನೀವು ಅವತ್ತು ಪ್ರೆಸ್ ಮೀಟ್ ಆದಾಗ ಏನು ಒಂದು ಪಕ್ಷದ ಹೆಸರನ್ನು ಅನೌನ್ಸ್ ಮಾಡಬೇಕಾದ್ರೆ ಅದು ದುಡ್ಡಿನ ವಿಚಾರ ಬರುತ್ತೆ, ಪಕ್ಷದವರು ದುಡ್ಡು ಕೊಡ್ತಾರೆ ಅವರಿಗೆ, ನಿಮ್ಮ ಹಣನೇ ನೀವು ತಗೊಳ್ಳಿ ಅಂತ ಹೇಳಿದಾಗ ಅದನ್ನ ಕೆಲವರು ಒಂದು ಇದು ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದನ್ನ ನಾನೊಬ್ಬನೇ ಅಲ್ಲ, ತುಂಬಾ ಜನ ಹೇಳಿದ್ದಾರೆ. ಹೌದು, ಏನು ಹಣ ಕೊಟ್ರೆ ತಗೊಳ್ಳಿ, ಒಳ್ಳೆ ಏನು ಅಭ್ಯರ್ಥಿಗೆ ಓಟ್ ಹಾಕಿ ಅಂತ ಹೇಳಿದ್ದಾರೆ. ಆಮೇಲೆ ಅದು ಬಿಡಿ, ಹಣ ಕೊಟ್ರೆ ತಗೊಳ್ಳಿ ಅನ್ನೋದು ಬಿಡಿ, ಹಣ ಕೊಡ್ತೀವಿ ಕೊಡ್ಲೇಬೇಕು ಅನ್ನಂತ ಹೇಳ್ತ ಅವ್ರ ಮೇಲೆ ಕೇಸ್ ಆಗ್ಬೇಕಲ್ಲ ನೀವು. ಅಲ್ಲ, ಆ ಒಂದು ಹೇಳಿಕೆ ಕೊಟ್ಟಾದ್ಮೇಲೆ ನಿಮ್ಗೆ ಅನಿಸ್ತಾ ಕೆಲವೊಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಇನ್ಮೇಲೆ ಜೋಪಾನವಾಗಿರಲಿ? ಇಲ್ಲಪ್ಪ, ಅದ್ರಲ್ಲಿ ಏನು ಜೋಪಾನ ಏನಿಲ್ಲ, ಇರೋ ವಿಷಯ ಎಲ್ಲ ನಾನು ಅದೇ ಹೇಳ್ತಿರೋದು. ಅವಾಗ ನೀವು ಮಾಧ್ಯಮದಲ್ಲಿ ಕೂತ್ಕೊಂಡು ಹೆಂಗೆ ಹೇಳ್ತೀರ ನೀವು, ರೀ ಖರ್ಚಾಗತ್ರಿ ಜನ ದುಡ್ಡು ಕೇಳ್ತಾರ್ರಿ ಅಂತ ಹೆಂಗೆ ಹೇಳ್ತೀರ ನೀವು, ರೀ ಎಲ್ಲರೂ ಸರಿ ಇಲ್ಲ ರೀ ಅಂತ ಹೆಂಗೆ ಹೇಳ್ತೀರ ನೀವು. ನಾವು ಖರ್ಚು ಮಾಡಲೇಬೇಕು ರೀ, ನಾವು ಎಮೋಷನ್ ಮಾಡಲೇಬೇಕು. ಆಮೇಲೆ ಫಸ್ಟ್ ಆಫ್ ಆಲ್ ಜಾತಿ ಧರ್ಮದ ಬಗ್ಗೆ ನೀವು ಮಾತಾಡೋದೆ ದೊಡ್ಡ ಕೇಸ್ ಆಗ್ಬೇಕಲ್ವ ನಿಮ್ಮ ಮೇಲೆ? ಖಂಡಿತ. ನೀ ನಮ್ ದುಡ್ಡು ಏನ್ ಮಾಡ್ತೀರಾ ಏನು ಅದ್ರ ಬಗ್ಗೆ ಮಾತಾಡಿದ್ರೆ, ನೀವೇನೋ ಬೇರೆ ವಿಷಯ ಕೂತ್ಕೊಂಡು ಜಗಳಾಡ್ತಿರಲ್ಲ, ಅದು ದೊಡ್ಡ ತಪ್ಪಲ್ವಾ ನಿಮಗೆ ಅಲ್ವಾ? ಹೌದು. ಇನ್ನೊಂದು ಸರ್, ಕರಾವಳಿ ಒಂದು ವಿಚಾರ ಬಗ್ಗೆ ಹೇಳ್ತೀನಿ. ಕರಾವಳಿದಲ್ಲಿ ಈಗ ಏನಾಗ್ತಿದೆ ಅಂತ, ಈ ಒಂದು ಪ್ರದೇಶದಲ್ಲಿ ಜನರ ಒಂದು ಇದು ಏನು ಅಭಿಪ್ರಾಯ, ಎರಡು ಪಕ್ಷಗಳು ಕಾಂಗ್ರೆಸ್ BJP ಪ್ರಬಲವಾಗಿದೆ, ಕೆಲವೊಂದು ಕೋಮು ಸಂಘರ್ಷಗಳಾಗ್ತಾ ಇದೆ, ಈಗ ಸ್ವಲ್ಪ ತಣ್ಣಗಾಗಿದ್ರು ಕೂಡ ಕೆಲವೊಂದು ಕೊಲೆಗಳಾಗ್ತಾ ಇದೆ. ಸೊ ಇದನ್ನ ನಿಮ್ಮ ಪಕ್ಷದ ಒಂದು ಪಾಯಿಂಟ್ ಆಫ್ ವ್ಯೂ, ಈ ಒಂದು ಕೋಮು ಸೌಹಾರ್ದತೆಯನ್ನು ತರೋದ್ರಲ್ಲಿ ಏನಾದರೂ ಐಡಿಯಾಸ್ ಇದೆಯಾ ಸರ್? ಯಾಕಂದ್ರೆ ಇದು ಬಹಳ ಹೌದು ಸರ್. ಅದು ಏನಂದ್ರೆ ಡಿವೈಡ್ ಆಗ್ತಾ 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 ಜಾಸ್ತಿ ವೈಷಮ್ಯಗಳು ಬೆಳೀತದೆ, ಅದನ್ನ ಜಾಸ್ತಿ ಮಾತಾಡ್ತೀವಿ ನಾವು. ನಾನು ಇವಾಗ ಯಾರ ಹತ್ರನ ಮಾತಾಡ್ಬೇಕಾದ್ರೆ ಅದೇ ಹೇಳಿದೆ, ನೀವು ಒಂದು ಡಾಕ್ಟರ್ ಹತ್ರ ಹೋಗ್ತೀರಾ ಹೆಲ್ತ್ ಸರಿ ಇಲ್ಲ ಅಂತ, ಆ ಡಾಕ್ಟರ್ ಯಾವ ಧರ್ಮ ಯಾವ ಜಾತಿಯಿಂದ ಇಂಜೆಕ್ಷನ್ ಚುಚ್ಕೊಂತೀರಾ ನೀವು? ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀರಾ? ಆ ಮೇಸ್ಟ್ರ್ ಯಾವ ಜಾತಿಯವನ್ನ ಅಂತೇಳ್ಬಿಟ್ಟು ಆ ಸ್ಕೂಲಿಗೆ ಕಳಿಸ್ತೀರಾ? ಇಲ್ಲಲ್ಲ. ಇವಾಗ ನಿಮ್ಮ ಹತ್ರ ನಾನು ಮಾತಾಡ್ತಿದ್ದೀನಿ, ನಾನು ನೀವು ಯಾವ ಜಾತಿ ಅಂತ ಕೇಳ್ಬಿಟ್ಟು ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನ. ಆ ಲೈಟ್ ಹಾಕ್ತಾರೆ, ಏ ಈ ಲೈಟ್ ಆ ಜಾತಿಯವನ್ನ ಈ ಲೈಟ್ ಹಾಕ್ಬೇಕು ಅಂತ ಹೇಳ್ತೀವ. ನಮ್ಮ ನಿಜ ಜೀವನದಲ್ಲಿ ಇಲ್ಲ ಅದು. ಇದು ಬೇರೆ ಒಂದು ಬಿಸ್ನೆಸ್ ರಾಜಕಾರಣದಿಂದ ಅದನ್ನ ವಿಷ ಬೀಜ ನಾವು ಬಿತ್ಕೊಂತ ಇದೀವಿ ನಮ್ಮನ್ನ ನಾವೇ. ನಾವು ಅದನ್ನ ನೋಡ್ಬಿಟ್ಟು 20% ಜನ ಅಲ್ಲಿ ಮಾತಾಡೋದು ನೋಡ್ಬಿಟ್ಟು ಓ ಇದೇ ಸತ್ಯ ಇರ್ಬೋದು ಅಂತ ನಾವು ಎಮೋಷನಲ್ ಆಗಿ ತಪ್ಪುಗಳು ಮಾಡ್ತಾ ಇದೀವಿ. ಬಿಟ್ಬಿಡಿ. ನಾನು ಹೇಳ್ತಿರೋದು, ನೀವು ಧರ್ಮ ಜಾತಿ ಎಲ್ಲ ಜನಗಳಿಗೆ ಸಂಬಂಧಪಟ್ಟಿದ್ದು ಕರೆಕ್ಟಾ? ನೀವು ನಿಮ್ಮ ಮನೆಯಲ್ಲಿ ನೀವು ಮಾತಾಡ್ಕೊಳ್ಳಿ, ನೀವು ಏನಾರ ಮಾಡ್ಕೊಳ್ಳಿ. ನಾಳೆ ನನ್ನ ಮಗನಿಗೆ ಮದುವೆ ಮಾಡಬೇಕು, ನನ್ನ ಮಗನಿಗೆ ಯಾವ ಜಾತಿ ಅದು ನನ್ನ ಪರ್ಸ್ನಲ್ ಅದು ನೋಡ್ಕೊತೀನಿ ನಾನು. ವೆನ್ ಗವರ್ನಮೆಂಟ್ ಅಂತ ಬಂದಾಗ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ ನೀವು ಜಾತಿ ಬಗ್ಗೆ ಧರ್ಮದ ಬಗ್ಗೆ ಮಾತಾಡೋದಕ್ಕೆ. ಬಿಕಾಸ್ ನೀವು ಎಲ್ಲರಿಗೂ ನೀವು ರಾಜರು, ನೀವು ಎಲ್ಲರಿಗೂ ನೀವು ಗೌರ್ಮೆಂಟ್. ನೀವು ಯಾವ ಜಾತಿ ಇರ್ಬೋದು, ಯಾವ ಮದ್ದವನ್ನ ಇರ್ಬೋದು, ಎಲ್ಲರಿಗೂ ನೀವು ಒಂದು ಗೌರ್ಮೆಂಟ್ ಅಂದಾಗ ನೀವು ಮಾತಾಡಬೇಕಾದ್ದು ಏನಕ್ಕೆ ಸ್ಟ್ರಕ್ಚರ್ ಆಗಿದೆ? ಯಾಕೆ ಸಂವಿಧಾನದಲ್ಲಿ ಏನಾರ ಬರೆದಿದ್ದಾರ ಇಲ್ಲಿ ಈ ಜಾತಿಯವನೇ ಬರಬೇಕು ಈ ಇದು ಬರಬೇಕು ಅಂತ? ಓಕೆ, ಒಂದು ಪಂಗಡ ಮಾಡಿದ್ದಾರೆ ಹಿಂದುಳಿದ ಇವರು ಆ ಥರ ಒಂದು ವರ್ಗ ಮಾಡಿದರೆ ತುಂಬ ತುಳಿತಕ್ಕೆ ಒಳಗಾದಂಥವ್ರಿಗೆ ಒಂದು ಏನೋ ಒಂದು ಸಪೋರ್ಟ್ ಮಾಡಬೇಕು ಅಂತ ಒಂದು ಮಾಡಿದ್ದಾರೆ ಅಷ್ಟೇ ಹೊರತು, ಎಲ್ಲಿದೆ ಜಾತಿ, ಈ ಜಾತಿಯವನೇ ಬಂದು ಇಲ್ಲಿ ನಿಂತ್ಕೊಬೇಕು ಆ ಥರ ಏನಾರ ಇದೆಯಾ? ಇಲ್ಲಲ್ಲ. ನಾನು ಹೇಳಿದ್ ಮತ್ತೆ ಯಾಕೆ ಅದ್ರ ಬಗ್ಗೆ ಮಾತಾಡಬೇಕು? ಒಂದು ಲೇಟೆಸ್ಟ್ ಟಾಕ್ ಆ್ಯಕ್ಚುಲಿ ವಾಟ್ ಈಸ್ ಟ್ರೂತ್? ನೇ ನೇಳಪ್ಪ, ನಾವು ಎಲ್ಲ ಸೇರಿ ಒಂದು ಏನೋ ಮಾಡೋಣ, ಬನ್ನಿ ಸಾಕಿದು.
ಎಲ್ಲರೂ ಮಾತಾಡಕ್ ನನಗೆ ಆಸೆ ಏನಿದೆ, ಎಲ್ಲರೂ ಮಾತಾಡ್ಕೊಂಬಿಟ್ಟು ಎಲ್ಲರೂ ಸೇರ್ಕೊಂಬಿಡ್ಬೇಕು ನನಗೆ ಆಸೆ. ಬನ್ನಿರಪ್ಪ ಎಲ್ಲ ಸೇರ್ಕೊಳ್ಳಿ, ಒಳ್ಳೊಳ್ಳೆ ಅಭ್ಯರ್ಥಿ ಎಲ್ಲ ಸೇರ್ಕೊಂಡು ಒಂದೇ ಪಕ್ಷ ಈ ದೇಶಕ್ಕೆ ಚೆನ್ನಾಗಿ ಮಾಡೋಣ ಕೆಲಸ, ಈ ಸಿಸ್ಟಮಲ್ಲಿ ಮಾಡೋಣ ಅನ್ನೋ ಬರಬೇಕನ್ನೋ ಆಸೆ ನನಗೆ ಅಷ್ಟೇ. ಓಕೆ, ಇನ್ನು ಇನ್ನೊಂದು ಸರ್, ನೀವು ಹೇಳ್ತಾ ಇದ್ರೆ ಮೋದಿಯವರ ಆಡಳಿತ ಏನಿದೆ ಅವರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವರಿಂದ ತುಂಬ ಒಳ್ಳೊಳ್ಳೆ ಒಂದು ಥಾಟ್ಸ್ ಬರ್ತಾ ಇದೆ ಅಂತ. ಕೆಲವರು ಹೇಳಿದ ಪ್ರಕಾರ ಏನಂದರೆ ಉಪೇಂದ್ರ ಅವರಿಗೆ ಒಂದು ಬೇರೆದೇ ಮಾಡೋ ಬದಲು ಮೋದಿ ಅಂತ ವ್ಯಕ್ತಿಗಳನ್ನ ಭೇಟಿಯಾಗಿ ನಂದೊಂದು ಈ ಥರ ಕಾನ್ಸೆಪ್ಟ್ ಇದೆ, ಈ ಥರ ಮಾಡೋಣ ಅಂತಿದ್ದೀನಿ, ನಿಮ್ಮ ಪಕ್ಷದ ಮೂಲಕ ಮಾಡ್ಬೋದಾ ಅಂತ ಮಾಡ್ಬೋದಾಗಿತ್ತೇನು ಹೇಳಿ. ನಾನು ಇವತ್ತಿಗೂ ಹೇಳ್ತೀನಿ, ನಾಳೆ ಎಲೆಕ್ಷನ್ ನಿಂತ್ಕೊಳ್ಳೋ ಮುಂಚೆ ಅಭ್ಯರ್ಥಿನ ಆಗಕ್ ಮುಂಚೆನೂ ಹೇಳ್ತಾ ಇರ್ತೀನಿ, ಇದನ್ನ ಯಾರ ಮಾಡಿ ನೀವು ಅಲ್ಲ, ಆಗ ನಿಮ್ಗೆ ಆಹ್ವಾನ ಬಂದ್ರೆ ಅಲ್ಲ ನೀವೇ ಮಾಡಿ ಅಂತ ಹೇಳ್ತಿದ್ದೀನಲ್ಲ, ನಾನು ಹೇಳೋದು ನಾನು ಮಾಡೋದಕ್ಕಿಂತ ನಾನು ಎಲ್ಲವನ್ನೂ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ನಾಲ್ಕು ಜನ ಯಾರಿಗಾರ ಹೇಳಿ ಯಾರ ಮಾಡಿ ಇದನ್ನ ಅಂತ. ಈ ತರ ಮಾಡಿ ಅನ್ಬೇಕಾರೆ ನನ್ನ ಒಳ್ಳೆ ಕೆಲಸ ಮಾಡೋ ನೂಕ್ ನೂಕ್ಲೆ ಯಾಕೆ ಮಾಡಿ ಯಾರ ಇದನ್ನ ನೀವೇ ಬನ್ನಿ ಅಂತ ಹೇಳಿದ್ರೆ ನಮ್ ಜೊತೆ ನಾನು ಹೇಳದ್ನಲ್ಲ ಇದನ್ನ ಈ ತರ ಮಾಡ್ತೀರಾ ನೀವು, ನಾನು ರೆಡಿ ಮಾಡೋದಕ್ಕೆ ಬನ್ನಿ, ಬಿಟ್ಬಿಡಿ ಏನು ಮಾತಾಡೋದ್ ಬೇಡ, ನಾವು ದುಡ್ಡು ಖರ್ಚು ಮಾಡೋದ್ ಬೇಡ, ಪಾರ್ಟಿ ಫಂಡ್ ಬೇಡ, ನಾವು ಬೇರೆ ಯಾವ ವಿಷಯನೂ ಮಾತಾಡಲ್ಲ, ನಾವು ಜಸ್ಟ್ ಈ ವಿಷಯನೇ ಮಾತಾಡ್ತೀವಿ, ಬನ್ನಿ ಎಲ್ಲರೂ ಬನ್ನಿ ಇದಕ್ಕೆ ಯಾರ ಮಾಡಿ ಇದನ್ನ, ಇದು ಇದೇ ತಾನೆ ಜನಕ್ಕೆ ಬೇಕಾಗಿರೋದು ಹೇಳಿದ್ ಅದನ್ನ ಮಾತಾಡಿ ಮಾಡಿ ಯಾರ ಮಾಡಿ ಅಂತ. ಸೊ ನಾನು ಹೇಳದ್ನಲ್ಲ ಅದು ಏನಾಗಿದೆ ಅಂದ್ರೆ, ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ, ನಾನು ಎ ಸಿನಿಮಾಗ ಮುಂಚೆ ಏನೇನೋ ವಿಚಿತ್ರ ಏನೇನೋ ಈ ಥರದ್ದೇನೋ ಹಿಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕು ಅನ್ಕೊಂಡು ನಾನು ಯಾರ ಹತ್ರನೂ ಹೇಳ್ತಾ ಇದ್ದೆ. ಒಬ್ಬ ದೊಡ್ಡ ಸ್ಟಾರ್ ಅವರು ಏನಂದ್ರೆ ಅವ್ರಿಗೆ ಇಷ್ಟ ಆಗೋದು ಬಟ್ ಡೌಟ್ ಇತ್ತು ಅವ್ರಿಗೆ, ಇದೇನು ಬೇರೆ ಥರ ಇದೆ ನನ್ನ ಇಮೇಜ್ಗೆ ಇದು ಸೂಟ್ ಆಗುತ್ತೋ ಇಲ್ವೋ ಅಂತ. ಸೊ ಆಮೇಲೆ ನನಗನ್ಸ್ತು ನಾನು ಏನೋ ವಿಚಿತ್ರವಾಗಿ ನಮ್ಮ ಹೊಸದಾಗಿ ಏನೋ ಹೇಳ್ಬೇಕಂದ್ರೆ ಹೊಸದಾಗಿ ನಾನೇ ಹೊರಟು ಬಿಡ್ಬೇಕು ಇದಕ್ಕೆ ಅಂತಲೇ ಏನೋ ಮಾಡಿದೆ. ಸೊ ಆ ಥರ ಅನ್ಸುತ್ತೇನೋ ಇದೆ, ಯಾಕಂದರೆ ಅವ್ರದ್ದೊಂದು ಒಂದು ಸೆಟಪ್ಪು ಒಂದು ಇದಿದೆ, ಬಟ್ ಅವ್ರಿಗಿದು ಸಾಧ್ಯ ಇಲ್ಲ ಅನ್ನೋ ಡೌಟ್ ಇರ್ಬೋದು, ಇದಾಗಲ್ಲ ಇದು ಅಂತ. ಸೊ ಅದರಿಂದ ಏನಂದರೆ ಓಕೆ ನನ್ನಿಂದನೇ ಸ್ಟಾರ್ಟ್ ಆಗಲಿ, ನಾಳೆ ಇನ್ನೊಬ್ರು ಸ್ಟಾರ್ಟ್ ಮಾಡಲಿ ಇದನ್ನು ಅಂತ ಒಂದು ಇದಷ್ಟೇ. ಏನು ನಾನು ಎಲ್ಲರ ಹತ್ರ ರಿಕ್ವೆಸ್ಟು ಮಾಡಿದ್ದೀನಿ, ಇವತ್ತಿಗೂ ಹೇಳ್ತಾ ಇದ್ದೀನಿ, ಯಾರಾದರೂ ಮಾಡಿ ನಾನೇ ಬರಬೇಕು ಇದಾಗಬೇಕು ಅಂತ ಏನಿಲ್ಲ ಇದು. ಓಕೆ, ಈಗ ನಿಮ್ಮ ಏನು 224 ಏನು ಕ್ಷೇತ್ರಗಳಿದ್ದಾವೆ, 224 ಏನಾದರೂ ಫೈನಲೈಸ್ ಆಗಿದೆಯಾ, ಇಷ್ಟು ಪರ್ಸೆಂಟೇಜ್ ಈಗ ಇಷ್ಟು ಕ್ಷೇತ್ರಕ್ಕೆ ಅಂತ ಏನಾದರೂ ಇಲ್ಲ? ನೋಡಿ ಅದೇ ದಾರಿಯಲ್ಲಿ ಇದ್ದೀನಿ ಇವಾಗ, ಒಂದಷ್ಟು ಮೇಲ್ಗಳು ಬರ್ತಾ ಇದ್ದಾವೆ, ಆ ಮೇಲ್ಗಳೆಲ್ಲ ಚೆಕ್ ಮಾಡ್ತಾರೆ. ಮಂಗಳೂರಿಗೆ ಆ ಹುಡುಕಾಟದಲ್ಲೇ ಬಂದಿದ್ದೀರಾ ಯಾರಾದರೂ? ಇಲ್ಲ ಖಂಡಿತ, ನಾನು ಏನಂದರೆ ಇಲ್ಲಿ ಮೇಲ್ಗಳು ಬರ್ತಾ ಇದ್ದಾವೆ, ಈ ಮೂಲಕನೂ ಕೇಳ್ಕೊತೀನಿ, ಬನ್ನಿ ಯಾರು, 15 ದಿನ ಟೈಮ್ ಕೊಳ್ಳಿ, 20 ದಿನ ಟೈಮ್ ತೊಗೊಳ್ಳಿ, ಒಂದು ರಿಸರ್ಚ್ ಮಾಡಿ. ಆಮೇಲೆ ಕೆಲವರು ಮಾಡಿರುವಂಥವ್ರು ಇರ್ತಾರೆ ಇಲ್ಲಿ, ಸಮಾಜ ಸೇ ಏನೇನೋ ಸಮಾಜಕ್ಕೋಸ್ಕರ ಓಡಾಡಿದಂಥವ್ರು ಇರ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಪಾಲಿಟಿಕ್ಸ್ ಅಂದರೆ ಒಂದು ಅವರ್ಷನ್ನು, ಇಲ್ಲಪ್ಪ ರಾಜಕೀಯ ಆಗಲ್ಲ ಅನ್ನೋ ಮೈಂಡ್ ಸೆಟ್ ಬಿಟ್ಬಿಡಿ, ಆಗುತ್ತೆ ಅಂತ ಬನ್ನಿ, ಒಂದು ವಿಶ್ವಾಸ ಇಟ್ಕೊಂಡು ಯಾವತ್ತೋ ಒಂದು ದಿನ ಆಗುತ್ತೆ, ಬನ್ನಿ ಇಲ್ಲಿಗೆ ಬಂದು ಮಾಡಿ ನೀವು ಅಂತ ಈ ಮೂಲಕ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಓಕೆ, ಏನು ಚಾನಲ್ ಒನ್ ಕರ್ನಾಟಕದಲ್ಲಿ ಇದ್ದೀರಾ, ನಿಮ್ಮ ಆ್ಯಪ್ ಬಗ್ಗೆ ಜನರಿಗೆ ಕೆಲವರಿಗೆ ಮಾಹಿತಿ ಇದೆ, ಕೆಲವರಿಗೆ ಬೇರೆ ಆ್ಯಪ್ಗಳು ಮಿಕ್ಸಪ್ ಆಗ್ತಾ ಇದೆ, ಅದರ ಬಗ್ಗೆ ಏನಾದರೂ ಹೇಳಿ. ಅದೇ ಏನಿಲ್ಲ, ಪ್ರಜಾಕೀಯ ಅಂತಿದೆ, PRAJAKEE KEEY, ಪ್ರಜಾ ಅಂತ ಹೊಡೆದ್ಕೊಳ್ಳೆ ಒಂದು ಬರುತ್ತೆ, ಯಾಕಂದ್ರೆ ಅದೇ ಹೈಯೆಸ್ಟ್ ಇದಾಗಿರೋದು ಇವಾಗ ಕರ್ನಾಟಕ ಮ್ಯಾಪ್ ಬರುತ್ತೆ. ಆ ಕರ್ನಾಟಕ ಮ್ಯಾಪ್ ಅನ್ನ ಹೊಡೆದ್ರೆ ನಿಮಗೆ ಪ್ರಜಾಕೀಯ ಆ್ಯಪ್ ಡೌನ್ಲೋಡ್ ಆಗುತ್ತೆ, ಅದರಲ್ಲಿ ನನ್ನ ಜೊತೆ ಸಂಪರ್ಕದಲ್ಲೂ ಇರ್ಬೋದು, ಆಮೇಲೆ ಅದರಲ್ಲಿ ಎಲ್ಲವೂ ಇದೆ, ಅಭ್ಯರ್ಥಿ ಆಗೋದಕ್ಕೆ, ಸಪೋರ್ಟರ್ ಆಗೋದಕ್ಕೆ, ನಮ್ಮ ಇದೇನು ಯಾವ ಥರ ಇದು ಮೂವ್ ಆಗಬೇಕು, ಇದು ಹೆಂಗೆ ಸ್ಪ್ರೆಡ್ ಆಗಬೇಕು, ಆ ಥರದ್ದು ಎಲ್ಲವೂ ಇದೆ. ಸೊ ಅಭ್ಯರ್ಥಿ ಆಗೋದಕ್ಕೆ ಏನು ಅಂತಲೂ ಅದರಲ್ಲೆಲ್ಲ ಇದೆ, ವೆಬ್ಸೈಟ್ ಇದಿದೆ. ಸೊ ಅದ್ರ ಮೂಲಕ ನೀವು ಬರ್ಬೋದು. ಸೊ ನಮ್ಗೆ ಮೇಲ್ ಕಳಿಸ್ಬೋದು, ಅಥವಾ ನಮ್ಮ ಅಡ್ರೆಸ್ಸು ಕೊಟ್ಟಿದ್ದೀವಿ ನಾವಲ್ಲಿ, ಪೋಸ್ಟು ಮಾಡ್ಬೋದು, ಅಥವಾ ನೀವೇ ಬಂದು ನಿಮ್ಮ ಏನೇನು ಮಾಡಿದಿರೋ ನೀವು ಆ ಕೆಲಸ ಕೊಡ್ಬೋದು. ಸೊ ಎಲ್ಲ ರೀತಿಯೂ ಆಪ್ಷನ್ ಕೊಟ್ಟಿದ್ದೀವಿ. ಇನ್ನು ಜನರಿಗೆ ಇರೋ ಕುತೂಹಲ ಏನಂದ್ರೆ, ನಾರ್ಮಲಿ ಎಲೆಕ್ಷನ್ ಅಂದ ಕೂಡಲೇ ಎಲ್ಲ ಕಡೆ ಫ್ಲಾಗ್ಸ್ ಬಂಟಿಂಗ್ಸ್ ಇರುತ್ತೆ, ಫ್ಲೆಕ್ಸ್ ಇರುತ್ತೆ. ಉಪೇಂದ್ರ ಇದ್ರಲ್ಲಿ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಆಪಲ್ ಫೋನ್ಗಳಲ್ಲಿ ಐಫೋನ್ಗಳಲ್ಲಿ ಸ್ವಲ್ಪ ಬರ್ತಾ ಇಲ್ಲ, ಯಾಕಂದ್ರೆ ಅದೇನೋ ಟೆಕ್ನಿಕಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ. ಇವಾಗ ಸದ್ಯಕ್ಕೆ ಆಂಡ್ರಾಯ್ಡ್ ಇದೆ. ಸೊ ದಯವಿಟ್ಟು ಅಕಸ್ಮಾತ್ ನಿಮ್ಮ ಹತ್ರ ಆಂಡ್ರಾಯ್ಡ್ ಇಲ್ಲ ಅಥವಾ ಐಫೋನ್ಗಳಿದೆ ಅಂದ್ರೆ ದಯವಿಟ್ಟು ಯಾರ ಹತ್ರ ಇಸ್ಕೊಂಡು ಒಂದ್ಸತಿ ಚೆಕ್ ಮಾಡಿ, ಆದಷ್ಟು ಟ್ರೈ ಮಾಡ್ತಾ ಇದೀವನ್ನ, ಇನ್ನೊಂದು 4-5 ದಿನದಲ್ಲಿ ಅದಾಗ್ಬೋದು, ಐಫೋನ್ ಅಲ್ಲೂ ಅದನ್ನ ಟ್ರೈ ಮಾಡ್ತಾ ಇದೀವಿ. ಅದೇ ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳು ಚುನಾವಣೆ ಸ್ಟಾರ್ಟ್ ಆದಾಗ ಎಲ್ಲೆಲ್ಲೋ ಅವ್ರ ಪಕ್ಷದ ಕಲರ್ ಇರುತ್ತೆ, ಅವರ ಬಂಟಿಂಗ್ಸ್ ಇರುತ್ತೆ. ಉಪೇಂದ್ರ ಅವರ ಪಕ್ಷ ಈಗ ಏನು ನೀವು ಮಾಡ್ತಾ ಇದ್ದೀರಾ, ಇದರ ಒಂದು ಸ್ಟ್ರಾಟಜಿ ಅಂದ್ರೆ ಹೇಗಿರುತ್ತೆ, ಪ್ರಚಾರ ಎಲ್ಲ ಹೇಗೆ ಮಾಡ್ತೀರಾ, ಆನ್ಲೈನ್ ಜಾಸ್ತಿನಾ ಅಥವಾ ಈ ತರ ಹೊರಗೆ ಬಂದು ಕೂಡ ಇದಿರುತ್ತಾ ಹೇಗೆ? ಇಲ್ಲ ನೋಡಿ, ನಾನು ಹೊರಗೆ ಬಂದರೂ ಕೂಡ ಈ ತರ ಬರ್ಬೋದು ಅಷ್ಟೇ, ಅಂದ್ರೆ ಮೀಡಿಯಾ ತ್ರೂ ಅಂದ್ರೆ ಅಲ್ಲ ಮೀಡಿಯಾ ತ್ರೂನು ಬರ್ತೀನಿ, ಪ್ಲಸ್ ಏನಂದ್ರೆ ಒಂದಷ್ಟು ನಾನು ಏನೋ ಯಾವ್ದೋ ಒಂದು ಮೈನ್ ಇದು ಹೋಗಿ ಮಾಡ್ಬೋದು ಆಕ್ಚುಲಿ, ಬಟ್ ಆ ರೀತಿ ಮಾಡೋದಕ್ಕೆ ಆಗದೇ ಇರ್ಬೋದು. ಏನಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ಅದು ಆ ತರ ಮಾಡಕ್ ಹೋದಾಗ ಏನಾಗುತ್ತೆ ಅಂತ. ಇವಾಗ ತುಂಬಾ ಜನ ಹೇಳ್ತಾರೆ ನಮ್ಮ ಊರಿಗೆ ಬನ್ನಿ ನೀವು ಅಂದ್ರೆ, ನಾನು ಅನೌನ್ಸ್ ಮಾಡಿ ಹೋಗ್ಬೇಕು, ಸುಮ್ಮನೆ ಹಂಗೆ ಹೋದ್ರೆ ಆ ರೋಡಲ್ಲಿರೋ ಒಂದು 500 ಜನಕ್ಕೋ 1000 ಜನಕ್ಕೋ ಗೊತ್ತಾಗ್ಬೋದು. ಸೊ ಅನೌನ್ಸ್ ಮಾಡಿ ಹೋದೆ ಅಂದ್ರೆ
ಹೆಂಗ್ ಅನೌನ್ಸ್ ಮಾಡೋದು, ಓಕೆ ನಾನು ಮಾಧ್ಯಮದಲ್ಲಿ ಅನೌನ್ಸ್ ಮಾಡ ಬರ್ತೀನಿ ಅಂತ, ಎಲ್ಲಿಗೆ ಬರ್ತೀನಿ ಅಂತ ಹೇಳಬೇಕು. ಅಲ್ಲಿ ಜನ ಸೇರಿದ್ರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಬೇರೆಯವ್ರಿಗೆ, ಟ್ರಾಫಿಕ್ ಪ್ರಾಬ್ಲಮ್. ಅಲ್ಲೊಂದು ನಾನು ಜಾಗ ರೆಡಿ ಮಾಡಬೇಕು, ಜಾಗ ರೆಡಿ ಮಾಡಿ ಅಲ್ಲಿ ಬಂದು ಜನ ನಿಂತ್ಕೊಂಡ್ರೆ ಅಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡಬೇಕು. ನಾನು ಹೇಳಿದ ಈ ತರ ಒಂದೊಂದು 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 ಅದು ಬೆಳ್ಕೊಂಡು ಹೋಗಿನ ಇಷ್ಟು ದೊಡ್ಡ ವ್ಯೂಹ ಆಗಿರೋದು ಇದು. ಸೊ ಇಲ್ಲಿ ದಯವಿಟ್ಟು ಅದನ್ನ ಚೇಂಜ್ ಮಾಡ್ಕೊಳ್ಳಿ. ನಾನು ಹೇಳಿದ್ದು ನೀವು ಈ ಮೂಲಕನೂ ಕೂಡ ತಿಳ್ಕೊಬಹುದು, ನೀವು ನೀವೇ ಇದು ಮಾಡ್ಕೊಬಹುದು. ಏನಂದ್ರೆ ಪ್ರಜಾಕಾರಣದಲ್ಲಿ ಪ್ರಜೆಗಳ ಪಾರ್ಟಿಸಿಪೇಷನ್ ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್ ಇರುತ್ತೆ. ನಮ್ಗೆ ಒಂದು ಅಭ್ಯಾಸ ಏನಾಗಿದೆ ಅಂದ್ರೆ ನಾವು ಕೂತಿರ್ತೀವಿ ಯಾರೋ ಬಂದು ಏನೋ ಮಾಡಬೇಕು ಅಂತ. ಇಲ್ಲಿ ಒಂದು ಸಣ್ಣ ಕೆಲಸ ನೀವು ಮಾಡಬೇಕಾದ ಪ್ರಜಾಕೀಯದಲ್ಲಿ ಏನಂದ್ರೆ ನಿಮ್ಮ ಪಾರ್ಟಿಸಿಪೇಷನ್ 10 ಜನಕ್ಕೆ ಹೇಳಿ ಅದೇ ನೀವು ಮಾಡೋ ದೊಡ್ಡ ದೇಶ ಸೇವೆ. ಓಕೆ ಓಕೆ ಸರ್, ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ, ಚಾನೆಲ್ ಒನ್ ಕರ್ನಾಟಕಕ್ಕೆ ಸ್ವಾಗತ. ನಮಸ್ತೆ, ನನ್ನ ಧ್ವನಿ ಕೇಳ್ತಾ ಇದೆ? ಹೇಳಿ, ಮಾಡ್ತಿದ್ದೀರಾ? ಆರಾಮ್ಸೆ ಆರಾಮ್ಸೆ ಮಾತಾಡಿ, ಏನ್ ತೊಂದ್ರೆ ಇಲ್ಲ. ಹಾಸನದಿಂದ ವಿಜಯ್, ಹೇಳಿ. ಸ್ವಲ್ಪ ವಾಲ್ಯೂಮ್ ಕೊಡಿ, ವಾಲ್ಯೂಮ್. ಸರ್, ಉಪಯ ಸರ್ ಮಾತಾಡ್ಬೋದು ಸರ್? ಹಾ, ನಮಸ್ಕಾರ ಹೇಳಿ. ಸರ್ ನಮಸ್ತೆ ಸರ್. ನಮಸ್ಕಾರ ಹೇಳಿ. ಸರ್, ಹೊಸ ಪಂದ್ಯ ಸಾಪ್ತ ಮಾಡಿದ ತುಂಬಾ ಶುಭಾಶಯಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಇಲ್ಲ, ಇನ್ನೂ ಅದ್ರ ಬಗ್ಗೆ ಇನ್ನೂ ಪ್ಲಾನ್ ಮಾಡಿಲ್ಲ. ನಾನು ಏನೋ ಅಭ್ಯರ್ಥಿಗಳಿಗೆಲ್ಲ ಕೇಳ್ಕೊಂತ ಇದ್ದೀನಿ, ನಿಮ್ಮಂತ ಯುವಕರನ್ನ ಮಾಡಕ್ ಆಸೆ ಇರೋಂಥವ್ರನ್ನ ಎಲ್ಲ ಬನ್ನಿ, ಎಲ್ಲ ಸೇರಿ ಮಾಡೋಣ ಈ ಕೆಲಸನ ಅಂತ. ಸೊ ಕೆಲವರೆಲ್ಲ ಬರ್ತಾ ಇದಾರೆ, ಅವ್ರನ್ನೆಲ್ಲ ಮೀಟ್ ಮಾಡ್ತಾ ಇದೀವಿ, ಮಾತಾಡ್ತಾ ಇದೀವಿ. ಅದೆಲ್ಲ ಇನ್ನೊಂದ್ ತಿಂಗಳಲ್ಲಿ, ಇನ್ನೊಂದ್ ತಿಂಗಳಲ್ಲಿ. ಇಲ್ಲ, ಖಂಡಿತ ಖಂಡಿತ ಮಾಡ್ತೀವಿ. ಈಗಾಗಲೇ ರಾಷ್ಟ್ರೀಯ ಪಕ್ಷಗಳು ಹಾಗೂ ಪ್ರಾದೇಶಿಕ ಪಕ್ಷದ ಬೇರೆ ಪಕ್ಷಗಳೇ ಬೇರೆ ತೊಡಗಿದೆ. ನೀವು ಆದಷ್ಟು ಬೇಗನೆ ನೀವು ರೂಲ್ಸ್ ಅನ್ನು ಫಾಲೋ ಮಾಡಬಹುದು ಸರ್. ಆಯ್ತಾಯ್ತು, ಖಂಡಿತ ಮಾಡ್ತೀವಿ. ಆಯ್ತು ಸರ್. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಆ್ಯಕ್ಚುಲಿ ನಾನು ಉಪೇಂದ್ರ ಅವ್ರ ಜೊತೆ ಮಾತಾಡಬೇಕಾದ್ರೆ ರಾಜಕೀಯ ಅದೇ ಮಾತಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಫಸ್ಟ್ ಟೈಮ್ ನಾನು ನಿಮ್ಮ ಇಂಟರ್ವ್ಯೂ ಮಾಡ್ತಾ ಇರೋದು. ಸ್ವಲ್ಪ ಲೈಟಾಗಿ ಕೇಳ್ತೀನಿ, ಹೇಗಿದ್ದಾರೆ ಫ್ಯಾಮಿಲಿ? ಚೆನ್ನಾಗಿದ್ದಾರೆ, ಎಲ್ಲ ಆರಾಮಾಗಿದ್ದಾರೆ. ಓಕೆ, ಅಂದರೆ ನಿಮ್ಮ ರಾಜಕೀಯದ ಬಗ್ಗೆ ಅವರೇನಾದರೂ ಮಾತಾಡ್ತಾರಾ ಮನೆಯಲ್ಲಿ ಮಕ್ಕಳು? ಇಲ್ಲ, ಸ್ವಲ್ಪ ಏನೋ ಇದ್ರ ಬಗ್ಗೆ ತುಂಬ ಡಿಸ್ಕಸ್ ಮಾಡಿದ್ದೀವಿ. ಅವ್ರಿಗೂ ಏನೋ ಇದ್ರ ಬಗ್ಗೆ ಎಲ್ಲ ಎಲ್ಲರಿಗೂ ಇರೋ ಇಂಟ್ರೆಸ್ಟ್. ರಾಜಕೀಯ ಅಂದರೆ ಪ್ರಜಾಕೀಯ. ಹಾಂ, ಪ್ರಜಾಕೀಯ, ಕರೆಕ್ಟ್. ಸೊ ರಾಜಕೀಯದ ಬಗ್ಗೆನೂ ಮಾತಾಡ್ತೀವಿ, ಈಗ ನಡೀತಿರೋ ರಾಜಕೀಯ ಹೆಂಗಿದೆ ಏನು ಅಂತ. ಅಂದರೆ ಜಾಸ್ತಿ ಇಲ್ಲ, ಅಂದರೆ ಅವ್ರಿಗೇನಂದರೆ ಏನೋ ಕಂಪ್ಲೀಟ್ ಇನ್ವಾಲ್ವ್ ಆಗಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ನನ್ನದು ನಂದೇ ಆದ ಒಂದು ಸಣ್ಣ ಪುಟ್ಟದ್ದು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಒಂದು ಚಾರಿಟಬಲ್ ಟ್ರಸ್ಟು ಆ ಥರ ಮಾಡ್ಕೊಂಡು ಕೆಲವು ಇದಕ್ಕೆಲ್ಲ ಹೋಗ್ತಾ ಇರ್ತಾರೆ. ಅವ್ರದ್ದೇ ಒಂದು ಏನೋ ಒಂದು ಫೈರ್ ಅಂತೇನೋ ಮಾಡ್ಕೊಂಡಿದ್ದಾರೆ, ಆ ಥರ ಏನೋ ಮಾಡ್ತಾಯಿದ್ದಾರೆ. ನಾನು ಕೇಳಿದೆ, ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದರೆ ಯಾರು ಈ ಥರ ಪ್ರೋಸೆಸ್ಸಲ್ಲೇ ಬರಬೇಕು ಅಂತ. ಅವ್ರು ಹೇಳಿಲ್ಲ, ನನ್ನ ಕೈಲಿ ಆಗಲ್ಲ, ಮಕ್ಕಳುಗಳಿದ್ದಾರೆ, ಅವ್ರನ್ನ ನಾನು ನೋಡ್ಕೊಬೇಕು. ಓಕೆ, ಸೊ ಅದ್ರ ಮಧ್ಯದಲ್ಲಿ ನಂದೇ ಕೆಲಸಗಳಿರುತ್ತೆ, ನಾನು ಈ ಕೆಲಸ ಮಾಡೋಕ್ಕಾಗಲ್ಲ, ನೀವು ಮಾಡಿ ಇದನ್ನ ಅಂತ. ಸೊ ಆ ಥರ. ಇನ್ನು ನಿಮ್ಮ ಹೋಮ್ ಮಿನಿಸ್ಟರ್ ಅವ್ರ ಸಪೋರ್ಟ್ ಎಷ್ಟಿದೆ ಅದಕ್ಕೆ? ಅದೇ ನಾನು ಹೇಳಿದ್ನಲ್ಲ, ಸಪೋರ್ಟ್ ಅಂದರೆ ಇದೇ ರೀತಿ. ಅಪ್ಪ, ಈ ಥರ ಏನು ಮನೆ ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದೇ ಒಂದು ದೊಡ್ಡ ಜವಾಬ್ದಾರಿ ಏನು ಲೇಡೀಸ್ಗೆ. ಅದ್ರ ಜೊತೆ ನಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿದ್ದಾರೆ, ಈ ಥರ ಇದೆ, ಅದನ್ನೆಲ್ಲ ನೋಡ್ಕೊಂಡಿದ್ದಾರೆ. ಏನಂದರೆ ಸ್ವಲ್ಪ ಏನೋ ಕೆಲವು ಸತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು, ಏನು ನೀವು ಕೈಗೆ ಸಿಗಲ್ಲ ಒಂದು ಸತಿನೂ, ನನಗೂ ಕೆಲವು ಸತಿ ಅನಿಸುತ್ತೆ ಅನಿಸುತ್ತೆ. ಬಟ್ ನಾನು ಹೇಳಿದ್ದೀನಿ, ಒಂದು 6 ತಿಂಗಳಮ್ಮ ಒಂದು ಸ್ವಲ್ಪ ನಾನು ಇದನ್ನು ಸ್ವಲ್ಪ ಆದಷ್ಟು ಪಬ್ಲಿಸಿಟಿ ಮಾಡ್ತೀನಿ. ಮನೆಗಳಲ್ಲೂ ಅದೇ ಕಂಪ್ಲೇಂಟ್ ಸರ್, ನಾವು ಕೈಗೆ ಸಿಗಲ್ಲ ಮೀಡಿಯಾಗೆ ಬಂದಮೇಲೆ. ಹೌದೌದೌದು. ಇನ್ನು ಸಿನಿಮಾಗಳು ಸರ್, ಸಿನಿಮಾ ಕೊನೆಯದಾಗಿ ಕೇಳೋದಾದ್ರೆ ಇನ್ನು ಯಾವ ಸಿನಿಮಾ ಬರುತ್ತೆ? ಸಿನಿಮಾದಲ್ಲಿ ಆಕ್ಟಿವ್ ಆಗಿರ್ತೀರಾ? ಇಲ್ಲ ಇಲ್ಲ, ನಾನು ಇವಾಗ ಒಂದು ಹೋಮ್ ಮಿನಿಸ್ಟರ್ ಅಂತ ಒಂದು ಸಿನಿಮಾ ಇದೆ, ಉಪ್ಪಿ ರುಪ್ಪಿ ಅಂತ ಒಂದು ಸಿನಿಮಾ ಇತ್ತು. ಅದು ಉಪ್ಪಿ ರುಪ್ಪಿದ್ದು ತುಂಬ ಡೇಟ್ಸ್ಗಳೆಲ್ಲ ತುಂಬ ಮಿಸ್ ಆಗೋಯಿತು, ಅದು ಆರ್ಟಿಸ್ಟ್ಗಳ ಡೇಟ್ಗಳೆಲ್ಲ ಸ್ವಲ್ಪ ಇದಾಗಿದೆ. ನಾನು ಅವ್ರಿಗೆ ಹೇಳಿದೆ, ಇಲ್ಲಪ್ಪ ನೀವು ಈ ಟೈಮಲ್ಲಿ ಮುಗಿಸ್ಕೊಂಡ್ರೆ ಮುಗಿಸ್ಕೊಳ್ಳಿ, ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತ. ಸೊ ಇವಾಗ ನಾನು ಈ ಇದರಲ್ಲಿ ತುಂಬ ಇದಾಗಿರೋದ್ರಿಂದ ಇದು ಹಾಫ್ ವೇ, ನಾನು ಇದು ಮಾಡೋಕ್ಕೂ ಆಗಲ್ಲ. ನಾನು ಹೇಳಿದ್ದು ಇದನ್ನು ಮುಗಿಸ್ಕೊತೀನಿ ಅಂತ. ಈಗ ಹೋಮ್ ಮಿನಿಸ್ಟರ್ ಅನ್ನೋ ಸಿನಿಮಾ ಆಲ್ಮೋಸ್ಟ್ ಫಿನಿಷ್ ಆಗಿದೆ, ಒಂದು ಸಾಂಗ್ ಏನೋ ಬ್ಯಾಲೆನ್ಸ್ ಇದೆ, ಅದೊಂದು ಮುಗಿಸಿದ್ರೆ ನಾನು ಕಂಪ್ಲೀಟ್ ಇದರಲ್ಲೇ ತೊಡಗಿಸ್ಕೊತೀನಿ. ಓಕೆ, ಫೈನಲಿ ಸರ್, ಮಂಗಳೂರಿಗೆ ಬಂದಿದ್ದೀರಾ? ಹಾಂ. ಚಾನೆಲ್ ಒನ್ ಕರ್ನಾಟಕದಲ್ಲಿ ಮೊದಲ ಇಂಟರ್ವ್ಯೂ ಹೇಗೆ ಅನ್ನಿಸ್ತು? ನಾನು ತುಂಬ ಕೇಳಿದ್ದು ಇಲ್ಲ ಇಲ್ಲ ಇಲ್ಲ, ತುಂಬ ಖುಷಿ ಅನ್ನಿಸ್ತು. ನೀವು ಬೇರೆ ಥರ ಕೇಳಿದ್ರಿ ಆ್ಯಕ್ಚುಲಿ. ಥ್ಯಾಂಕ್ ಯು ಸರ್. ಅಂದರೆ ತುಂಬ ಪಾಸಿಟಿವ್ ಆಗಿ ಕೇಳಿದ್ರಿ, ನಾನು ನಿಮ್ಮಲ್ಲೇ ಆ ನಂಬಿಕೆ ಬಂದಿದೆ, ನನಗೆ ಮೊದಲು ಖುಷಿ ಆಯಿತು. ಇಲ್ಲ ಕರೆಕ್ಟ್ ಅಂದಂತೆ ನೀವು
ಎಲ್ಲರೂ ನನ್ನ ಹತ್ರ ಇಂಟರ್ವ್ಯೂ ಮಾಡ್ಕೊಂಡ್ರೆ ಯಾಕೆ ನೆಗೆಟಿವ್ ಆಗಿ ಕೇಳ್ತಾರೆ ಅಂದ್ರೆ ಒಂದ್ ಅರ್ಥ ಮಾಡ್ಕೊಬೇಕು, ಯಾಕಂದ್ರೆ ಇದು ಜಾಸ್ತಿ ಜನಕ್ಕೆ ಕನ್ವಿನ್ಸ್ ಆಗ್ಲಿ ಅನ್ನೋದಕ್ಕೆ ಕೇಳ್ತಾ ಇರ್ತಾರೆ. ನೀವು ಯಾಕೆ ಜಾಸ್ತಿ ನಮ್ಮನ್ನ ಇದಾಗತ್ತಾ ಅಂತ ಯಾಕೆ ಕೇಳ್ತೀರಾ ಅಂದ್ರೆ ನಿಮ್ಗೆ ಆಗಿಲ್ಲ ಅಂತಲ್ಲ ಅದು. ಆಮೇಲೆ ನನ್ನ ಹೊರಗೆ ಬಂದು ಕೇಳ್ತಾರೆ ಸರ್ ನಮ್ಗೆ ನಂಬಿಕೆ ಇದೆ ಸರ್ ಸ್ವಲ್ಪ ಜನಕ್ಕೆ ಸ್ವಲ್ಪ ಜಾಸ್ತಿ ಫೀಡ್ ಆಗಲಿ ಅನ್ನೋಕ್ಕೋಸ್ಕರ ನಾವು ಅದನ್ನ ಕೇಳ್ತೀವಿ ಅಂತ. ಸೊ ನೀವು ಬೇರೆ ತರ ಕೇಳಿದ್ರಿ ಇವಾಗ, ಒಟ್ಟಿನಲ್ಲಿ ಒಂದೊಂದ್ಸತಿ ಒಬ್ಬೊಬ್ರು ಕೇಳಿದಾಗ ಹೊಸ ಹೊಸ ವಿಚಾರಗಳು ಹೊಸ ಹೊಸದ್ ಬರ್ತಾ ಇರುತ್ತೆ. ಬಟ್ ಒಂದ್ ಎಲ್ಲಾರ ಉದ್ದೇಶ ಅಷ್ಟೇ, ಒಳ್ಳೇದಾಗಬೇಕು, ಜನಗಳು ಇದಕ್ಕೆ ಸಹಕಾರ, ಜನಗಳು ಬರಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು, ಒಂದೇನೋ ಒಂದು ಸುಂದರ ಸಮಾಜ ಕಟ್ಟಬೇಕು ಅನ್ನೋದಷ್ಟೇ. ಓಕೆ, ಫೈನಲಿ ನಮ್ಮ ಕರಾವಳಿಯ ಪ್ರೇಕ್ಷಕರಿಗೆ ಯಾರೆಲ್ಲ ಫೇಸ್ಬುಕ್ ಅಲ್ಲಿ ನೋಡ್ತಿದ್ದಾರೆ, ಓ ಥ್ಯಾಂಕ್ ಯು, ಎಲ್ಲರಿಗೂ ತುಂಬಾ ಥ್ಯಾಂಕ್ಸು, ಫೋನ್ ಮಾಡಿದವ್ರಿಗೆಲ್ಲ ತುಂಬಾ ಥ್ಯಾಂಕ್ಸು, ಇದುವರೆಗೂ ನೋಡಿದವ್ರಿಗೆಲ್ಲ ತುಂಬಾ ಥ್ಯಾಂಕ್ಸು, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇಲ್ಲಿ ಮತ್ತೆ ಮತ್ತೆ ನಾನು ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ತುಂಬಾ ಮುಖ್ಯವಾದಂದ್ರೆ ಏನು ನಮ್ಮಲ್ಲ ನಂಬಿಕೆ, ಆ ನಂಬಿಕೆ ನಾವು ಯಾವತ್ತೂ ಕಳ್ಕೊಬಾರ್ದು. ಯಾಕಂದ್ರೆ ತುಂಬ ಎದುರಿಸೋರು ಇರ್ತಾರೆ ನಮ್ಮ ಪಕ್ಕದಲ್ಲಿ, ಏನಪ್ಪ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಎಲ್ಲೋ ಒಂದು ಟಿ ವಿಲಿ ಬಂದು ಕೂತಾಗ ಕಾಣಿಸ್ತಾರೆ ಅವರು, ಎಲ್ಲೋ ಹೋರ್ಡಿಂಗ್ಸ್ ಕಾಣಿಸ್ತಾ ಇಲ್ಲ, ಎಲ್ಲೋ ಏನೋ ಒಂದು ಗಲಾಟೆ ಕಾಣಿಸ್ತಾ ಇಲ್ಲ ಅಂತ. ದಯವಿಟ್ಟು ಅದು ಬೇಡ ಅನ್ನೋದಕ್ಕೋಸ್ಕರನೇ ಇದನ್ನು ಮಾಡಿರೋದು. ಅದನ್ನು ಅರ್ಥ ಮಾಡ್ಕೊಬೇಕು ನಾವು, ನಮ್ಮ ಒಳಗಡೆ ಹಬ್ಬೋ ಒಂದು ಇದೆಯಲ್ಲ ಅದು ವಾಲ್ಕೆನೋ ಥರ, ಅದು ಅದು ಸಿಡಿದ್ರೆ ದೊಡ್ಡದಾಗಿ ಸಿಡಿತದೆ, ಆ ನಂಬಿಕೆ ನಮಗಿರಲಿ. ಸೊ ಆ ಹಳೆ ಮೈಂಡ್ ಸೆಟ್ಟಿಂದ ಹೊರಗೆ ಬರೋಣ. ಈಗ ಚೇಂಜಸ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಸಂಪೂರ್ಣ ಬದಲಾವಣೆ ಮಾಡಬೇಕು. ಅದ್ಭುತ ನೋಡಬೇಕು ಅಂದರೆ ನಮ್ಮಲ್ಲಿ ಚೇಂಜ್ ಆಗಿ ನಾವು ಕಂಪ್ಲೀಟ್ ಚೇಂಜ್ ಮಾಡೋಣ. ಫಸ್ಟ್ ಈ ಸಿಸ್ಟಮ್ನ ಚೇಂಜ್ ಮಾಡೋಣ, ರಾಜಕಾರಣ ಹೋಗಬೇಕು, ಪ್ರಜಾಕಾರಣ ಬರಬೇಕು, ಅದಕ್ಕೆ ನೀವೇ ಕಾರಣ, ಜ್ಞಾಪಕ ಇಟ್ಕೊಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ವಿ ಫೋರ್ ಅನ್ನೋ ಒಂದು ಕನೆಕ್ಷನ್ ಅಂದರೆ ಮಂಗಳೂರಲ್ಲಿ ಮೇಜರ್ ಇರುವಂಥ ಒಂದು ಕೇಬಲಲ್ಲಿ ನಾವು ಪದಾರ್ಪಣೆ ಮಾಡ್ತೀವಿ. ನೀವು ಬಂದಿದ್ದು ಫಸ್ಟ್ ಪ್ರೋಗ್ರಾಮ್ ಆ ಕನೆಕ್ಷನಲ್ಲಿ, ಸೊ ವಿ ಫೋರ್ ಅವ್ರಿಗೂ ಕೂಡ ಧನ್ಯವಾದಗಳು. ಹೊಸ ಕೇಬಲ್ ಕನೆಕ್ಷನ್ ಸರ್ ಬಂದು ಅಲ್ಲಿ ಉದ್ಘಾಟನೆ ಆಯಿತು ಅಂತ ಹೇಳ್ಬೋದು. ಓಕೆ, ವಿ ಫೋರ್ ಅವರು ಇವತ್ತಿಂದ ಚಾನಲ್ ಒನ್ ಕರ್ನಾಟಕ ನೋಡ್ಬೋದು. ಉಪೇಂದ್ರ ಸರ್ ಅವರ ಪ್ರೋಗ್ರಾಮ್ ಜೊತೆಗೆ ಇದು ಒಂದು ಶುಭಾರಂಭ ಪಡ್ಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಐಡಿಯಾಲಜಿಗಳು ಇದೇ ರೀತಿ ಆಗಲಿ, ನಿಮ್ಮ ಜೊತೆ ಜೋಡಿಸುವಂಥ ಕೈಗಳು ಅನೇಕ ಬಿಡಿ, ಅದೇ ನಮ್ಮ ಐಡಿಯಾಲಜಿಗೆ ಜೋಡಿಸುವಂಥ ಕೈಗಳು ತುಂಬ ಇದೆ. ಸೊ ನಮ್ಮ ಒಂದು ಮೀಡಿಯಾ ಆಸ್ ಅ ಮೀಡಿಯಾ ನಮ್ಮ ಸಪೋರ್ಟ್ ಯಾವತ್ತೂ ಕೂಡ ಇರುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು ವಿಶೇಷ ಕಾರ್ಯಕ್ರಮ ಚಾನಲ್ ಒನ್ ಕರ್ನಾಟಕದಲ್ಲಿ. ರಿಯಲ್ ಎಕ್ಸ್ಕ್ಲೂಸಿವ್ ನೋಡ್ತಾ ಇರಿ ಚಾನಲ್ ಒನ್ ಸದಾ ಸುದ್ದಿಯಲ್ಲಿ.